ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ಆರೋಗ್ಯ ಆಹಾರ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಏನಮ್ಮ ಅಡಿಗೆಯನ್ನ ಟಿಪ್ಪ ಏನು? ಬ್ಯೂಟಿ ಟಿಪ್. ಬ್ಯೂಟಿ ಟಿಪ್. ಓಕೆ. ನಾನು ಇನ್ನೂ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಎಲ್ಲ ಉಪಯೋಗ ಆಗುತ್ತೆ ನನಗೆ. ಹೇಳಿ ಏನು ಇವತ್ತು ಕೊಡ್ತೀರಾ? ಸನ್ ಟ್ಯಾನ್ಗೆ ಒಂದು ಪ್ಯಾಕ್ ಮಾಡೋಣ. ಓ, ಟ್ಯಾನ್ಗೆ ಪ್ಯಾಕು. ಇವತ್ತಿನ ಸ್ಪೆಷಲ್ ಟ್ಯಾನ್ಗೆ ಪ್ಯಾಕು. ಹೆಂಗಿದೆ ಹೆಸರು? ಏನೇನು ಬೇಕು? ಹೆಸರು ಚೆನ್ನಾಗಿದೆ. ರಾಗಿ ಹಿಟ್ಟು, ಹಾಲು, ಜೇನು. ರಾಗಿ ಹಿಟ್ಟಲ್ಲಿ ಪ್ಯಾಕಾ? ಫ್ಯಾಂಟಾಸ್ಟಿಕ್. ಈಗ ಟ್ಯಾನ್ಗೆ ಪ್ಯಾಕು ಮಾಡೋದು ಹೇಗೆ ಅಂತ ಹೇಳ್ಬಿಟ್ರೆ ಶುರು ಮಾಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹಾಲು ಸಾಕು. ಒಂದು ಒಂದೂವರೆ ಚಮಚದಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಲೆ ಮೇಲೆ ಇಡೋದು, ಕೆದಕ್ತಾ ಇರಬೇಕು. ಸ್ವಲ್ಪ ಪೇಸ್ಟ್ ಥರ ಆಗುತ್ತಲ್ಲ, ಆವಾಗ ಒಲೆ ಆರಿಸಿ ಕೆಳಗಿಳಿಸ್ಕೋಬೇಕು. ಆರಿದ ಮೇಲೆ ಜೇನುತುಪ್ಪ ಮಿಕ್ಸ್ ಮಾಡಬೇಕು. ಇದನ್ನು ಮಾಡ್ತೀನಿ. ಅಷ್ಟರಲ್ಲಿ ಇದರಿಂದ ಏನೇನು ಉಪಯೋಗ ಇದೆ ಬಿಡಿಮ್ಮ? ನಾವು ಅಂದ್ಕೊಂಡಿರ್ತೀವಿ ತುಂಬ ಕಾಸ್ಟ್ಲಿ, ತುಂಬ ದುಡ್ಡು ಕೊಟ್ಬಿಟ್ಟು ಒಳ್ಳೊಳ್ಳೆ ಕ್ರೀಮ್ ತಂದು ಮುಖ ಹಚ್ಕೊಂಡ್ರೆ ಮಾತ್ರನೇ ನಮಗೆ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣೋದು, ಸೌಂದರ್ಯವಾಗಿರೋದು ಅಂತೆಲ್ಲ ಅಂದ್ಕೊಳ್ತೀವಿ. ಎಷ್ಟೋ ಜನಕ್ಕೆ ತುಂಬ ಆಸೆ ಇರುತ್ತೆ, ನಾವು ಹಂಗೆ ನಮ್ಮ ಮುಖದಲ್ಲಿರೋ ಇದನ್ನು ಸರಿ ಮಾಡ್ಕೋಬೇಕು, ಟ್ಯಾನ್ ತೆಗಿಬೇಕು, ಮಚ್ಚೆಗಳು ಕಲೆಗಳೆಲ್ಲ ಹೋಗಿಸ್ಕೋಬೇಕು ಆಸೆ ಇರುತ್ತೆ. ಪಾಪ ಅಷ್ಟೊಂದು ಖರ್ಚು ಮಾಡೋಕ್ಕೆ ಶಕ್ತಿ ಇರಲ್ಲ. ಆದರೆ ಒಂದು ವಿಷಯ ನಾವು ತಿಳ್ಕೊಬೇಕು, ಖರ್ಚೇ ಇಲ್ದಿರಾ ಖರ್ಚು ತುಂಬ ಕಡಿಮೆ ವೆಚ್ಚದಲ್ಲಿ ನಾವು ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ನಮ್ಮ ರಾಗಿ ಹಿಟ್ಟನೇ ಒಂದು ಅದ್ಭುತವಾದ ಉದಾಹರಣೆ. ರಾಗಿ ಹಿಟ್ಟಿನಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಅದೊಂದು ಶಕ್ತಿಯ ಕೇಂದ್ರ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರಾಗಿ ಹಿಟ್ಟಿನಲ್ಲಿ ಕೇವಲ ಸ್ವಲ್ಪ ನೀರು, ಸ್ವಲ್ಪ ಹಾಲು, ಇನ್ನೇನಿಲ್ಲ, ಒಂದು ಚಮಚ ಜೇನುತುಪ್ಪ ನೀವು ಇದಿಷ್ಟಿಟ್ಕೊಂಡಿದ್ದೆ ಆದರೆ ನಿಮ್ಮ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಧಾರಾಳವಾಗಿ ಸಾಕು, ಇನ್ನೇನು ಬೇಡ. ಹೌದಾ? ರಾಗಿ ಹಿಟ್ಟಿನಲ್ಲೂ ಇವೆಲ್ಲ ಆಗತ್ತಾ? ಖಂಡಿತ ಆಗತ್ತೆ. ಮಾಡಿ ನೋಡಿ ನೋಡಿ, ಇದಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಮುಖದಲ್ಲಿರ್ತಕ್ಕಂತಹ ಕಪ್ಪು ಕಲೆಗಳು, ಅಂದರೆ ಬಿಸಿಲಲ್ಲಿ ಓಡಾಡ್ಕೊ ಬಂದಾಗ ಮುಖ ಎಲ್ಲ ಒಂಥರ ಕಪ್ಪು ಛಾಯೆ ಆವರಿಸ್ಕೊಂಡಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದಿಕ್ಕಿರ್ಬೋದು, ಹಳೆಯ ಕಲೆಗಳು ಮಚ್ಚೆಗಳು ಹೋಗಲಾಡಿಸ್ಕೊಳ್ಳೋಕ್ಕಿರ್ಬೋದು, ಅಥವಾ ನಮ್ಮ ಮುಖದ ಕಣ್ಣಿನ ಕೆಳಗಡೆ ಬರ್ತಕ್ಕಂತಹ ರಿಂಕಲ್ಸನ್ನು ಹೋಗಲಾಡಿಸ್ಕೊಳ್ಳೋಕ್ಕಿರ್ಬೋದು. ಅನೇಕ ರೀತಿಯಲ್ಲಿ ಚರ್ಮದ ಸೊಬಗನ್ನು ಕಾಪಾಡೋದಕ್ಕೆ ನಮಗೆ ಈ ರಾಗಿ ಹಿಟ್ಟು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಈ ರಾಗಿಯನ್ನು ಕೇವಲ ಮುದ್ದೆ ಮಾಡೋದಕ್ಕಷ್ಟೇ ಅಲ್ಲ, ಸೌಂದರ್ಯವರ್ಧಕವಾಗಿಯೂ ಉಪಯೋಗಿಸ್ಬಹುದು ಅನ್ನೋದನ್ನು ತೋರಿಸೋಕ್ಕೋಸ್ಕರ ಈ ಪ್ರಯತ್ನ. ಹಾಗಾಗಿ ಈ ರಾಗಿಯನ್ನು ಉಪಯೋಗಿಸಿ ಮಾಡುವಂತಹ ಈ ಸೌಂದರ್ಯವರ್ಧಕವನ್ನು ಬಳಕೆ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ. ಅದರಿಂದ ನಿಮಗೆ ಗೊತ್ತಾಗತ್ತೆ ರಾಗಿ ಹಿಟ್ಟಿನಲ್ಲಿಯೂ ಕೂಡ ಇಷ್ಟೊಂದು ಚೆನ್ನಾಗಿ ನಾವು ಮುಖವನ್ನು ಆರೋಗ್ಯಪೂರ್ಣವಾಗಿ ಮತ್ತು ಒಂದು ರೀತಿಯ ಕಾಂತಿಯುಕ್ತವಾಗಿರ್ತಕ್ಕಂತಹ ಒಂದು ಚರ್ಮವನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಕೇವಲ ಇದಿಷ್ಟೇ ಸಾಕು. ನಾವೇ ಎಷ್ಟೊಂದು ಮಾಡಿ ತೋರಿಸ್ತಾ ಇರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಂದೊಂದು ಕೆಲವರಿಗೆ ಅಷ್ಟು ಬೇಗ ಒಗ್ಗಿ ಬರೋದಿಲ್ಲ, ಕೆಲವರಿಗೆ ಒಂದೊಂದು ತುಂಬ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ಅಂದರೆ ಸಾಧಾರಣವಾಗಿ ನೋಡಿ, ಒಬ್ಬರಿಗೆ ಒಂದು ಯಾವ ಪದಾರ್ಥ ಸರಿಯಾಗಿ ಹೊಂದತ್ತೋ ಅದು ಎಲ್ಲರಿಗೂ ಆಗಲೇಬೇಕಂತ ಏನಿಲ್ಲ. ಹಾಗಾಗಿ ನಾವು ಹೇಳೋದನ್ನು ಒಂದಲ್ಲ ಎರಡು ಪ್ರಯತ್ನ ಮಾಡಿ, ನಿಮಗೆ ಯಾವುದರಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನಿಸತ್ತೆ ಅದನ್ನು ನೀವು ಆಗಿಂದಾಗೆ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಬಹುದು. ಆದರೆ ಈ ರಾಗಿ ಮಾತ್ರ ಪ್ರಯತ್ನ ಮಾಡಿ ನೋಡಿ, ಎಲ್ಲರಿಗೂ, ಪ್ರತಿಯೊಬ್ಬರು ಯಾರು ಬೇಕಾದರೂ ಮಾಡಿ ನೋಡಿ, ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಸುಲಭವಾಗಿ ಮಾಡ್ಕೋಬಹುದು, 5 ನಿಮಿಷ, ಖರ್ಚು ಇಲ್ಲ, ತುಂಬ ಸುಲಭವಾಗಿ ಮಾಡ್ತಕ್ಕಂತಹ ಸೌಂದರ್ಯವರ್ಧಕ ಈ ರಾಗಿ ಪ್ಯಾಕ್. ಇದಕ್ಕೆ ಹನಿ ಹಾಕಿರೋ ಉದ್ದೇಶ, ಹನಿನೂ ಚರ್ಮಕ್ಕೆ ಒಳ್ಳೆಯದು. ಹೌದು, ಜೇನುತುಪ್ಪ ಚರ್ಮಕ್ಕೆ ಸೊಬಗನ್ನು ಕೊಡುತ್ತೆ, ಮತ್ತು ಕಲೆಯನ್ನು ತೆಗೆಯೋದ್ರಲ್ಲಿ ಜೇನುತುಪ್ಪದ್ದು ತುಂಬ ದೊಡ್ಡ ಕೆಲಸ.
ಜೇನು ಮಾಡುವಷ್ಟು ಸುಲಭವಾದ ಒಂದು ಒಳ್ಳೆಯ ಕೆಲಸವನ್ನ ಬೇರೆ ಯಾವುದು ಮಾಡೋದಿಲ್ಲ ಚರ್ಮದ ದೃಷ್ಟಿಯಲ್ಲಿ ತುಂಬಾ ಅನೇಕ ರೀತಿಯ ಸೌಂದರ್ಯ ಸಾಧಕಗಳಲ್ಲಿ ಎಲ್ಲದರಲ್ಲೂ ಜೇನಿನ ಬಳಕೆಯನ್ನ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ ಅಷ್ಟೇನೇ ಅದರಿಂದ ನಾನು ಸುಮಾರು ಆಹಾರ ಸೇವನೆಯಲ್ಲೂ ಜೇನನ್ನ ಜಾಸ್ತಿ ಬಳಕೆ ಮಾಡುವಂತದ್ದು ಸೌಂದರ್ಯ ಸಾಧನಗಳಲ್ಲಿಯೂ ಕೂಡ ಜೇನನ್ನ ಜಾಸ್ತಿ ಬಳಕೆ ಮಾಡತಕ್ಕಂತದ್ದು ಜೇನಿನ ವಿಶೇಷತೆ ಜೇನು ಸಿಹಿಯಾಗಿದೆ ಅಂತ ಮಾತ್ರಕ್ಕೆ ಅದರಲ್ಲಿ ಯಾವುದೇ ರೀತಿಯ ಗ್ಲುಕೋಸಿನ ಅಂಶ ಇರೋದಿಲ್ಲ ಇದು ಪ್ರಾಕೃತಿಕವಾಗಿ ಬಂದಿರತಕ್ಕಂತ ಸಿಹಿ ಮತ್ತೆ ಈ ಜೇನು ಹುಳಗಳು ನಾನಾ ರೀತಿಯ ಹೂಗಳ ಮೇಲೆ ಕೂತು ಕೂತು ಅದರ ಮಕರಂದವನ್ನೆಲ್ಲ ಹೀರಿರುತ್ತೆ ಅದೇ ಅದರ ಬಹಳ ವಿಶೇಷವಾದ ಗುಣ ಆ ಜೇನು ಹುಳದಿಂದ ತಯಾರಾಗತಕ್ಕಂತದ್ದು ಈ ಜೇನು ತುಪ್ಪ ಹಾಗಾಗಿ ಈ ಅನೇಕ ರೀತಿಯ ಹೂವುಗಳಲ್ಲಿ ತುಂಬಾ ವಿಶೇಷ ಗುಣಗಳಿವೆ ನಾವು ಎಷ್ಟೊಂದು ಹೂ ತಂದು ಕೂಡ ಇಲ್ಲಿ ಅಡಿಗೆಗಳನ್ನು ಮಾಡಿದೀವಿ ಸೌಂದರ್ಯ ಸಾಧನಗಳನ್ನು ಮಾಡಿದೀವಿ ಈ ಹೂವಿನಲ್ಲಿ ಅನೇಕ ಔಷಧೀಯ ಗುಣಗಳಿರುತ್ತೆ ಅದೆಲ್ಲವೂ ಕೂಡ ಈ ಜೇನಿಗೆ ವರ್ಗಾವಣೆ ಆಗಿರುತ್ತೆ ಹಾಗಾಗಿ ಜೇನು ತುಪ್ಪವನ್ನ ಬಳಕೆ ಮಾಡೋದರಲ್ಲಿ ಯಾವುದೇ ಭಯ ಬೇಡ ನಾವು ಎಷ್ಟೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದರೆ ಮತ್ತೆ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತೀರಾ ನಮಗೆ ಮಧುಮೇಹ ಇದೆ ನಾವು ಜೇನು ತುಪ್ಪ ಸೇವನೆ ಮಾಡಬಹುದಾ ಶುದ್ಧ ಜೇನು ತುಪ್ಪ ಇದ್ದಾಗ ನೀವು ಧೈರ್ಯವಾಗಿ ಸೇವನೆ ಮಾಡಬಹುದು ಅದರಲ್ಲಿ ಏನಾದರೂ ಸಕ್ಕರೆ ಪಾಕ ಬೆಲ್ಲದ ಪಾಕ ಸೇರಿಸಿದ್ರೆ ಅದು ನಮಗೆ ಗೊತ್ತಿಲ್ಲ ಮತ್ತೆ ಈ ಶುದ್ಧ ಜೇನು ಹೇಗಿರಬೇಕು ಅನ್ನೋದನ್ನು ಕೂಡ ನಾನು ಕೆಲವು ಕಾರ್ಯಕ್ರಮದಲ್ಲಿ ತೋರಿಸಿ ಹೇಳಿದ್ದೀನಿ ಅದಕ್ಕೆ ಇರತಕ್ಕಂತ ಪರೀಕ್ಷೆಗಳನ್ನು ತೋರಿಸಿ ಹೇಳಿದ್ದೀನಿ ಹಾಗಾಗಿ ಶುದ್ಧ ಜೇನು ಯಾವುದು ಅಂತ ನೀವು ಪರೀಕ್ಷೆ ಮಾಡಿ ನೀವು ಅದನ್ನು ಬಳಕೆ ಮಾಡಿದ್ದೇ ಆದರೆ ಖಂಡಿತ ಭಯ ಇಲ್ಲ ಅಮ್ಮ ಇದು ತಣ್ಣಗಾಯಿತು ಇದಕ್ಕೆ ಒಂದು 2 ಚಮಚ ಜೇನು ತುಪ್ಪ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡಿ ಆಯ್ತು ಯೂಸ್ ಮಾಡೋದಷ್ಟೇ ಅಲ್ವಾ ಅಷ್ಟೇ 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 ಯೂಸ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪ್ ಸನ್ ಟ್ಯಾನ್ ಗೆ ಪ್ಯಾಕ್ ಮಾಡುವ ವಿಧಾನ ಪ್ಯಾನ್ ಗೆ ನೀರು ಹಾಲು ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಸಿ ಮಿಶ್ರಣ ಗಂಟಿಲ್ಲದಂತೆ ಗಟ್ಟಿ ಆಗುವವರೆಗೂ ಕೆದಕುತ್ತಾ ಬೇಯಿಸಿ ರಾಗಿ ಬೆಂದು ಗಟ್ಟಿ ಪೇಸ್ಟ್ ನಂತಾದಾಗ ಒಲೆಯಿಂದ ತೆಗೆದು ಆರಿಸಿ ಒಂದು ಬಟ್ಟಲಿಗೆ ವರ್ಗಾಯಿಸಿ ನಂತರ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಪ್ಯಾಕ್ನಂತೆ ಚರ್ಮಕ್ಕೆ ಲೇಪಿಸಿ ಸ್ವಲ್ಪ ಸಮಯದ ನಂತರ ಸ್ವಚ್ಛಗೊಳಿಸಿ ಮಿರಮಿರನೆ ಮಿಂಚುವ ಕಲೆರಹಿತ ಚರ್ಮ ಪಡೆಯಲು ಈ ಸನ್ ಟ್ಯಾನ್ಗೆ ಪ್ಯಾಕ್ ಮಾಡಿ ಉಪಯೋಗಿಸಿ ಉಲ್ಲಾಸ ಉತ್ಸಾಹದಿಂದ ಇರಿ ಅದ್ಭುತವಾದ ರಾಗಿ ಕ್ರೀಮ್ ರೆಡಿಯಾಗಿದೆ ಅಮ್ಮ ರಾಗಿ ಹನಿ ಕ್ರೀಮ್ ಇದನ್ನ ಮುಖಕ್ಕೆ ಹಿಂಗ್ ಹಾಕೊಂಡ್ಬಿಟ್ಟು ಸವರ್ಕೊಳ್ಳೋದು ನೀಟಾಗಿ ಒಂದು ಮಸಾಜ್ ತರ ಮಾಡ್ಕೊಳ್ಳೋದು ಸ್ಪ್ರೆಡ್ ಮಾಡೋದು ಇದು ಮಾಡೋದ್ರಿಂದ ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ ಒಣಗಿದ ಮೇಲೆ ಕೈ ತೊಳ್ಕೊಂಡ್ರೆ ಎಲ್ಲ ಕಲೆಗಳು ಹೋಗಿ ರಿಂಕಲ್ಸ್ ಎಲ್ಲ ಹೋಗಿ ಫ್ರೆಶ್ ಆಗಿ ಕಾಣಿಸುತ್ತೆ ಚರ್ಮ ನೋಡೋರ ಹಿಂಗೆ ಇದನ್ನು ಮಾಡಿ ಪ್ರಯೋಗ ಮಾಡಿ ನಿಮ್ಗೆ ಉಪಯೋಗ ಆದರೆ ದಯವಿಟ್ಟು ನಮಗೆ ಪತ್ರ ಪತ್ರ ತಿಳಿಸಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನಮ್ಮೂರ ಊಟ ಮಾಡೋಕ್ಕೆ ನಾನು ಮೈಸೂರು ಬಂದಿದ್ದೀನಿ ಮೈಸೂರಲ್ಲಿ ನೃಪತುಂಗ ರೋಡ್ ಅಂತ ಇದೆ ಕುವೆಂಪು ನಗರದಲ್ಲಿ ಅಲ್ಲಿ ಒಂದು ಹೊಸ ಹೋಟ್ಲ್ ಶುರುವಾಗಿದೆ ಅದರ ಹೆಸರು ಸುನೀತಾ ಸ್ವೆಚ್ ಕೋರ್ಟ್ ಅಂತ ಈ ಸುನೀತಾ ಸ್ವೆಚ್ ಕೋರ್ಟು ಶುರುವಾಗಿ ಒಂದು 4-5 ತಿಂಗಳಿಗೇ ತುಂಬ ಒಳ್ಳೆ ಹೆಸರು ಮಾಡಿದೆ ಇಲ್ಲಿ ಅಕ್ಕಿ ರೊಟ್ಟಿ ಸ್ಪೆಷಲ್ಲು ಎರಡು ಥರ ಅಕ್ಕಿ ರೊಟ್ಟಿ ಮಾಡ್ತಾರೆ ಮಾಮೂಲು ಮಸಾಲೆ ಹಾಕಿ ರೊಟ್ಟಿ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಅದೆಲ್ಲ ಹಾಕಿ ತಟ್ಟಿ ಮಾಡುವಂಥ ರೊಟ್ಟಿ ಒಂದಾದರೆ ಇನ್ನೊಂದು ಪ್ಲೈನ್ ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟನ್ನು ಬೇಯಿಸಿ ಆಮೇಲೆ ಅದನ್ನು ತಟ್ಟಿ ಮಾಡುವಂಥ ಇನ್ನೊಂದು ರೊಟ್ಟಿ ಸೊ ಎರಡು ಥರ ರೊಟ್ಟಿನೂ ಸಿಗುತ್ತೆ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಇನ್ನು ಅಫ್ಕೋರ್ಸ್ ಇಲ್ಲಿ ತಟ್ಟೆ ಇಡ್ಲಿ ಭಾಳ ಫೇಮಸ್ಸು ಇದನ್ನೆಲ್ಲ ಬ್ಯಾಟಿಂಗ್ ಮಾಡಬೇಕು ಅಂತ ಬಂದಿನಿ ಬನ್ನಿ ಒಳಗೋಣ ಏ ಇದು ಸುನೀತಾಸ್ ವೆಜ್ ಕೋರ್ಟ್ ಇದು ಆ್ಯಕ್ಚುಲಿ ಇದು ಸೆಲ್ಫ್ ಸರ್ವಿಸು ಸೊ ನಾವೇ ಹೋಗಿ ತೊಗೊಂಬರ್ಬೇಕು ಒಂದೊಂದು ಐಟಮ್ ತೊಗೊಂಬಂದು ತಿನ್ನೋಕ್ಕೆ ಶುರು ಮಾಡ್ಬಿಡ್ಲಾ ಹೊಟ್ಟೆ ಹಸಿತಾ ಇದೆ ನಾನು ನೀವು ನೋಡಬೇಕಲ್ವ ಏನೇ ತಿಂತೀನಿ ಅಂತ ತಂದೆ ಒಂದು ನಿಮಿಷ ಇರಿ ಓಕೆ ಇದು ಸುನೀತಾಸ್ ವೆಜ್ ಕೋರ್ಟಿನ ತಟ್ಟೆ ಇಡ್ಲಿ ಇದು ಭಾಳ ಫೇಮಸ್ ಇಲ್ಲಿ ಬಿಸಿ ಬಿಸಿ ಬಿಸಿಯಾಗಿ ಕೊಡ್ತಾರೆ ಇಡ್ಲಿ ತಿನ್ನೋಕ್ಕೆ ಮಜಾ ಆಹ್ ಚೆನ್ನಾಗಿ ಬೆಣ್ಣೆ ಕೈಯಲ್ಲೇ ಮುರಿಬೇಕಿದು ಸ್ಪೂನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೂಡು ಗೂಡು ಗೂಡಾಗಿದೆ ಹಿಂಗಂದ್ರೆ ಹೀರ್ಕೊಳತ್ತೆ ತುಪ್ಪ ಅಂದ್ರೆ ಬೆಣ್ಣೆನ ಹ್ಮ್
ವೆರಿ ಸಾಫ್ಟ್ ಇಡ್ಲಿ ಒಳ್ಳೆ ದಿಂಬು ತರ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಮೆಮೊರಿ ಫೋಮ್ ಅಂತ ಬರುತ್ತೆ ಅದು ತುಂಬಾ ಸಾಫ್ಟ್ ಆ ತರ ಇದೆ ವಾವ್ ನನಗೆ ಇಷ್ಟ ಆಗಿದ್ದು ಇಡ್ಲಿ ಎಷ್ಟು ಚೆನ್ನಾಗಿದೆಯೋ ಆ ಟೆಕ್ಸ್ಚರು ಅದೆಲ್ಲ ಫೀಲ್ ಎಲ್ಲ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿದೆ ಚಟ್ನಿ 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 ಇಡ್ಲಿ ಬೆಣ್ಣೆ ಮೂರು ಕಾಂಬಿನೇಷನು ಎಕ್ಸ್ಟ್ರಾರ್ಡಿನರಿ ಮೈಸೂರಿಗೆ ಬಂದಾಗ ಒಳ್ಳೆ ತಟ್ಟೆ ಇಡ್ಲಿ ಎಲ್ಲಿ ತಿನ್ನಬೇಕು ಅಂತ ಪ್ರಶ್ನೆ ನಿಮ್ಮ ತಲೆಗೆ ಉದ್ಭವಿಸಿದ್ರೆ ಅಥವಾ ನಿಮ್ಮ ಹೊಟ್ಟೆಗೆ ನನಗಿವತ್ತು ಒಳ್ಳೆ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಅನಿಸಿ ಅದು ನಿಮ್ಮ ಬ್ರೈನಿಗೆ ಸಿಗ್ನಲ್ ಕೊಟ್ಟು ನಿಮ್ಮ ಬ್ರೈನು ಎಲ್ಲಪ್ಪ ಸಿಗುತ್ತೆ ಒಳ್ಳೆ ತಟ್ಟೆ ಇಡ್ಲಿ ಹೊಟ್ಟೆ ಕೇಳ್ತಾ ಇದೆಯಲ್ಲ ಅಂತ ಟೆನ್ಷನ್ ಆದರೆ ನಾನು ಉತ್ತರ ಕೊಡ್ತೀನಿ ಏನಿಲ್ಲ ನೀವು ಕುವೆಂಪು ನಗರಕ್ಕೆ ಬರಬೇಕು ನೃಪತುಂಗ ರಸ್ತೆಗೆ ಬರಬೇಕು ಸುನಿತಾಸ್ ವೆಜ್ ಕೋರ್ಟಿಗೆ ಬರಬೇಕು ಈ ಅದ್ಭುತವಾದಂಥ ತಟ್ಟೆ ಇಡ್ಲಿ ತಿನ್ನಬೇಕು ವರ್ಗ ಸೂಪರ್ ಇದು ಅಕ್ಕಿ ರೊಟ್ಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಕಿ ರೊಟ್ಟಿ ನನಗೆ ಭಾಳ ಫೇವ್ರೆಟ್ ಹಾಗಾಗಿ ಹುಡ್ಕೊಂಡು ಬಂದು ತಿಂತೀನಿ ಇಲ್ಲಿ ಚೆನ್ನಾಗಿ ಬೆಣ್ಣೆ ತುಪ್ಪ ಹಾಕಿ ಬೇಯಿಸಿದ್ದಾರೆ ಇದರಲ್ಲಿ ವಿಶೇಷ ಏನು ಅಂದರೆ ಸಬ್ಸಿಗೆ ಸಬ್ ಚೆನ್ನಾಗಿ ಹಾಕ್ತಾರೆ ಕಡಲೆಕಾಯಿ ಬೀಜ ಆಮೇಲೆ ಕಡಲೆಬೇಳೆ ಎರಡು ಹಾಕ್ತಾರೆ ಸಕ್ಕದಾಗಿದೆ ಅದ್ಭುತ ಇದು ಎಣ್ಣೆ ಕೊಟ್ಟಿದ್ದಾರೆ ಎಣ್ಣೆ ಚೆನ್ನಾಗಿದೆ ಆದರೆ ಈ ಮಸಾಲೆ ರೊಟ್ಟಿಗೆ ಸಿಂಪಲ್ ರೊಟ್ಟಿ ಚಟ್ನಿನೇ ಸಾಕು ಆ್ಯಕ್ಚುಲಿ ಚಟ್ನಿನೂ ಬೇಡ ಅಷ್ಟು ಚೆನ್ನಾಗಿದೆ ರೊಟ್ಟಿ ಅದ್ಭುತವಾದ ರೊಟ್ಟಿ ಮಜಾ ಇದೆ ಆ್ಯಕ್ಚುಲಿ ಮೈಸೂರಲ್ಲಿ ಕೆಲವೇ ಜಾಗದಲ್ಲಿ ಅಕ್ಕಿ ರೊಟ್ಟಿ ಸಿಗೋದು ಆ ಕೆಲವೇ ಜಾಗದಲ್ಲಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ರೊಟ್ಟಿ ಐ ಈಟನ್ ಎರಡು ಮೂರು ಕಾರಣಕ್ಕೆ ಒಂದು ಭಾಳ ತೆಳ್ಳಿಗೆ ತಟ್ತಾರೆ ಇದು ರೊಟ್ಟಿ ಓಕೆ ಸಬ್ಸಿಗೆ ಸೊಪ್ಪಿನ ಘಮ ಘಮ್ ಅಂತ ಬರುತ್ತೆ ಆಮೇಲೆ ಇದಕ್ಕೆ ಮಧ್ಯದಲ್ಲಿ ಕಡಲೆಕಾಯಿ ಬೀಜ ಹಾಕಿದ್ದಾರೆ ಆ ಕಡಲೆಕಾಯಿ ಬೀಜ ಸಖತ್ ಮಜಾ ಕೊಡುತ್ತೆ ಉಪ್ಪು ಖಾರ ಪರ್ಫೆಕ್ಟಾಗಿದೆ ಅದ್ಭುತ ನೀವು ಇಂಥ ಒಳ್ಳೆ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂದರೆ ಸುನಿತಾಸ್ ವೆಜ್ ಕೋರ್ಟಿಗೆ ಬರಬೇಕು ಏನಿಲ್ಲ ಕುವೆಂಪು ನಗರಕ್ಕೆ ಬನ್ನಿ ನೃಪತುಂಗ ರೋಡ್ ಯಾವುದು ಅಂತ ಕೇಳಿ ಅಲ್ಲಿ ಬನ್ನಿ ನಿಮ್ಗೆ ಸಿಗುತ್ತೆ ಅದ್ಭುತವಾದಂಥ ರೆಸ್ಟೋರೆಂಟ್ ಇದು ಶುರುವಾಗಿ ಒಂದು 4-5 ತಿಂಗಳಾಗಿದೆ ಅಷ್ಟೇ ಇಲ್ಲಿ ಆಗಲೇ ತುಂಬ ದೊಡ್ಡ ಹೆಸರು ಮಾಡಿದೆ ನನಗೆ ರೆಕಮೆಂಡ್ ಮಾಡಿದ್ದು ನಮ್ಮ ಫುಡಿ ಸ್ನೇಹಿತರು ಅವರು ಈ ಹೋಟ್ಲಲ್ಲಿ ತಿಂದ್ಬಿಟ್ಟು ಈ ಹೋಟ್ಲಿಂದಲೇ ನಂಗೆ ಫೋನ್ ಮಾಡ್ತೀವಿ ಸಾರ್ ಈ ರೊಟ್ಟಿ ತಿಂದೆ ಸಖತ್ತಾಗಿದೆ ಸರ್ ಇಲ್ಲಿ ಅಂತ ಆಮೇಲೆ ನಾನು ಮೈಸೂರಿಗೆ ಬಂದು ತಿನ್ಕೊಂಡೋಗಿದ್ದೆ ಖುಷಿಯಾಯಿತು ಅದಕ್ಕೆ ಇವತ್ತು ನಿಮಗೆಲ್ಲ ತೋರ್ಸಕ್ಕೆ ಬಂದಿದ್ದೀನಿ ಒಳ್ಳೆ ಅಕ್ಕಿ ರೊಟ್ಟಿ ಸೂಪರ್ ಯಾ ಇದು ಸುನಿತಾಸ್ ವೆಜ್ ಕೋರ್ಟಿನ ಹೀರೋ ನಾಯಕ ನಟ ಇದು
ಅದ್ಭುತವಾದಂತ ಅಕ್ಕಿ ರೊಟ್ಟಿ ಈ ಅಕ್ಕಿ ರೊಟ್ಟಿ ಉಕ್ಕರಿಸಿದ ರೊಟ್ಟಿ ಅಂತ ಓಕೆ ಇದು ಹೆಂಗೆ ಅಂದ್ರೆ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಬಿಟ್ಟು ಅಂದ್ರೆ ಬೇಯಿಸ್ಬಿಟ್ಟು ಆಮೇಲೆ ಅದನ್ನ ಲಟ್ಸಿ ಮಾಡುವಂತದ್ದು ಇದು ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಜಾಸ್ತಿ ಫೇಮಸ್ ಈ ಕಡೆ ಸಿಗೋದಿಲ್ಲ ಬಹಳ ಕಡಿಮೆ ಈ ಕಡೆ ಈ ಕಡೆ ಎಲ್ಲ ಮಸಾಲೆ ಅಕ್ಕಿ ರೊಟ್ಟಿನೇ ಸಿಗೋದು ಆದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಓಕೆ ಇದು ನನಗೆ ಬಹಳ ಇಷ್ಟ ನಾನು ಸಕ್ಲೇಶ್ಪುರದಲ್ಲಿ ಫಸ್ಟ್ ಟೈಮ್ ಇದನ್ನ ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಎಲ್ಲಿ ಸಿಕ್ಕರೂ ತಗೊಂಡು ತಿಂತೀನಿ ಇದಕ್ಕೆ ಈ ಎಣ್ಣೆಗಾಯಿ ಒಳ್ಳೆ ಕಾಂಬಿನೇಷನ್ ಮಜಾ ಇದೆ ಸೀರಿಯಸ್ಲಿ ಇಡೀ ಮೈಸೂರಲ್ಲಿ ನಿಮಗೆ ಈ ಥರ ಒಂದು ಒಳ್ಳೆ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಸಿಗೋದೇ ಇಲ್ಲ ನಮ್ಮಲ್ಲಿ ಯಾವ್ದಾದ್ರು ಅಕೇಶನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇದಕ್ಕೆ ಬಿಳಿ ರೊಟ್ಟಿ ಅಂತ ಇದೆ ಇವತ್ತೇನು ತಿಂಡಿ ಅಂದರೆ ಬಿಳಿ ರೊಟ್ಟಿ ಅಂತಾರೆ ನಮ್ಮಮ್ಮ ಓಕೆ ಈ ಬೆಣ್ಣೆಗೂ ಈ ರೊಟ್ಟಿಗೂ ಈ ಎಣ್ಗಾಯಿಗೂ ಸೂಪರ್ ಆಗಿದೆ ನಮ್ಮ ಸ್ನೇಹಿತರು ಬೆನಕ ಅಂತ ಅವ್ರು ರೆಫರ್ ಮಾಡಿದ್ರು ಅದ್ಭುತ ಈ ರೊಟ್ಟಿ ಮಾತ್ರ ಮಿಸ್ಸೇ ಮಾಡಬೇಡಿ ನೀವು ವೆನ್ ಯು ಕಮ್ ಟು ಮೈಸೂರು ಕುವೆಂಪು ನಗರಕ್ಕೆ ಬನ್ನಿ ನೃಪತುಂಗ ರಸ್ತೆಗೆ ಬನ್ನಿ ಸುನೀತಾಸ್ ವೆಜ್ ಕೋರ್ಟಿಗೆ ಬನ್ನಿ ಈ ಉಕ್ಕರಿಸಿದ್ದು ಪ್ಲೈನ್ ಅಕ್ಕಿ ರೊಟ್ಟಿ ತಿನ್ನಿ ಸೂಪರ್ ಸೂಪರ್ ನನ್ನ ಜೊತೆ ಇದ್ದಾರೆ ಈ ಸುನೀತಾಸ್ ವೆಜ್ ಕೋರ್ಟಿನ ಮಾಲೀಕರಾದಂಥ ರಮೇಶ್ ಬಾಬು ದಂಪತಿ ಸಮೇತರಾಗಿದ್ದಾರೆ ಸೊ ರಮೇಶ್ ಬಾಬು ಅವರ ಶ್ರೀಮತಿ ಸುನೀತಾ ಇವರ ಹೆಸರಲ್ಲೇ ಶುರು ಮಾಡಿರೋದು ವರ್ಷ ಮಗಳು ಇವರೆಲ್ಲ ಅದ್ಭುತವಾದಂಥ ರೊಟ್ಟಿ ಮಾಡ್ತಾರೆ ಭಾಳ ಖುಷಿಯಾಯ್ತು ನನಗೆ ಎಸ್ಪೆಷಲಿ ನಿಮ್ಮ ಪ್ಲೇನ್ ಅಕ್ಕಿ ರೊಟ್ಟಿ ಇದೆಯಲ್ಲ ವಿತ್ ಬೆಣ್ಣೆ ಆ್ಯಂಡ್ ಎಣ್ಣೆಗಾಯಿ ಸೂಪರ್ ಕಾಂಬಿನೇಷನ್ ಹೀಗೆ ಕ್ವಾಲಿಟಿ ಮೇಂಟೈನ್ ಮಾಡಿ ಒಳ್ಳೆಯದಾಗತ್ತೆ ನಿಮಗೆ ನಿಮಗೆ ಬೊಂಬಾಟ್ ಭೋಜನ ತಂಡದ ವತಿಯಿಂದ ಒನ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಇದನ್ನ ಇಲ್ಲೆಲ್ಲರೂ ಡಿಸ್ಪ್ಲೇ ಮಾಡಿ ಖಂಡಿತ ಸರ್ ಇದನ್ನ ನೋಡಿದಾಗೆಲ್ಲ ನಮ್ಮನ್ನು ನೆನೆಸ್ಕೊಳ್ಳಿ ಖಂಡಿತ ಸರ್ ಥ್ಯಾಂಕ್ ಯು ಶಿವಮಾನ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ನಳಪಾಕ ನಳಪಾಕದಲ್ಲಿ ಇವತ್ತು ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ ಇವರು ಬಹಳ ದೊಡ್ಡ ಸಮಾಜ ಸೇವಕರು ತಾವು ಯಾವಾಗ್ಲೂ ಸಮಾಜದ ಒಳಿತಿಗಾಗಿ ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಒಂಥರ ಲೋಕಲ್ ಹೀರೋ ಅಂತಾರಲ್ಲ ಆ ಥರ ಇವರು ಹಿಂದೆ ಇವರು ಕಾರ್ಪೊರೇಟರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಆದರೆ ಪ್ರತಿ ಜನ ಪ್ರತಿಯೊಬ್ಬರು ಏನೇ ಸಮಸ್ಯೆ ಇರಲಿ ಇವ್ರ ಹತ್ರನೇ ಹೋಗೋದು ಆಗ ಇವರು ಎಲ್ಲರ ಜೊತೆ ಹೋರಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಹಾಗಾಗಿ ನಮ್ಮ ಲೋಕಲ್ ಹೀರೋನ ಬರಮಾಡಿಕೊಂಡು ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಅವ್ರಿಗೊಂದು ಅಡುಗೆ ಮಾಡ್ಕೊಡ್ಬೇಕು ಅಂತ ನನ್ನ ಆಸೆ ಬರಮಾಡ್ಕೊಂಡಿದ್ದೀನಿ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಪ್ಲೀಸ್ ವೆಲ್ಕಮ್ ಶ್ರೀ ಮೋಹನ್ ರಾಜು ನಮಸ್ಕಾರ ಸರ್ ನಮಸ್ಕಾರ ಬನ್ನಿ 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 ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಸರ್ ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಥ್ಯಾಂಕ್ ಯು ಹೀರೋ ಆಗಿಬಿಟ್ಟಿದ್ದೀನಿ ಈ ನಡುವೆ ಎನಿವೇ ಮೋಹನ್ ರಾಜು ಅವರೇ ತುಂಬ ತುಂಬ ಧನ್ಯವಾದಗಳು ನೀವು ಯು ಆರ್ ವೆರಿ ಬ್ಯುಸಿ ಆಲ್ವೇಸ್ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಜನರ ಸೇವೆಗೋಸ್ಕರ ಎಷ್ಟೊಂದು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೀರ ಅದರಲ್ಲೂ ಇತ್ತೀಚೆಗಂತೂ ಈ ಮಳೆ ಹಾವಳಿ ಜಾಸ್ತಿ ಆದಮೇಲೆ ನಿಮಗೆ ಕೆಲಸ ಸಿಕ್ಕಾಪಡೆ ಜಾಸ್ತಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಿಮಗೆ ನಾನು ಕೇಳಿಕೊಂಡಾಗ ಬನ್ನಿ ಅಂತ ಒಳ್ಳೆ ದೊಡ್ಡ ಮನಸ್ಸು ಮಾಡಿ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಧನ್ಯವಾದಗಳು ಸರ್ ಧನ್ಯವಾದ ನೀವು ಕರೆಯೋದಕ್ಕಿಂತ ಹೆಚ್ಚು ನಾನು ಒಂದು ನಾನು ಕಾರ್ಪೊರೇಟರು ಡೆಪ್ಯೂಟಿ ಮೇಯರ್ ಆಗೋದಕ್ಕೆ ಮೊದಲನೇದಾಗಿ ಪಬ್ಲಿಕ್ ನಾನು ಹೇಳಬೇಕಾಗಿರೋದು ನಿಮ್ಮಿಂದನೇ ಸ್ಫೂರ್ತಿ ಅಯ್ಯೋ ಭಗವಂತ ಇಲ್ಲ ಇಲ್ಲ ಕಾರಣ ನನಗೆ ಆ ಒಂದು ಟ್ಯಾಗ್ ಸಿಗಬೇಕಂದ್ರೆ ನಿಮ್ಮಿಂದನೇ ಅಯ್ಯೋ ಕಾರಣ 2004-2005 ನಮ್ಮ ಜೊತೆ ನೀವು ಕೈ ಜೋಡಿಸಿದಂಥದ್ದು 24ನೇ ಮುಖ್ಯ ರಸ್ತೆ ಇವತ್ತೇನಾದರೂ ಲಕ್ಷಾಂತರ ಜನ ಓಡಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮದೇ ಮೂಲ ಕಾರಣ ಅಯ್ಯೋ ಅಲ್ಲ ನಿಮ್ಮ ಸರ್ವಿಸ್ ಪಬ್ಲಿಕ್ ಸರ್ವಿಸು ಜನಕ್ಕೆ ಆ್ಯಕ್ಚುಲಿ ನೀವು ಅಡುಗೆ ಮಾಡೋದ್ರಲ್ಲಿ ನಟರಲ್ಲಿ ಕಾಮಿಡಿದ್ರಲ್ಲಿ ಮಾತ್ರ ಗೊತ್ತು ಆದರೆ ನಿಮ್ಮ ಸೋಷಿಯಲ್ ಸರ್ವಿಸು ಜನಕ್ಕೆ ನಿಜವಾಗ್ಲೂ ಗೊತ್ತು ಅದನ್ನು ನಾನು ಕೆಲವು ಹಂಚ್ಕೋಬೇಕಂತ ಭಾಳ ಖುಷಿಯಾಗುತ್ತೆ ನನಗೆ ಸಮಾಜಕ್ಕೆ ತೊಂದರೆ ಆಗ್ತಿರ್ಬೇಕಾದ್ರೆ ಏನಾದರೂ ಮಾಡಬೇಕು ಅನ್ನೋದು ನನಗೊಂದು ಒಳಗಡೆ ಇತ್ತು
ಸೊ ನೀವೆಲ್ಲ ಸಿಕ್ಕಿದಾಗ ಅದಕ್ಕೊಂದು ಒಂದು ಒಂದು ಅವಕಾಶ ಸಿಕ್ತು ನನಗೂ ಒಂಚೂರು ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ದೆ 4-5ನೇ ಇಸ್ವಿಲಿ ಆ ರಸ್ತೆನೇ ಇರಲಿಲ್ಲ ಆಕ್ಚುಲಿ ನಿಮಗೆ ಗೊತ್ತಿದ್ದಂಗೆ ಸ್ಕೂಲ್ ಮಕ್ಕಳು ಆಟೋ ಅಲ್ಲಿಂದ ದಾಟ್ತಾ ಇರಲಿಲ್ಲ 15th ಕ್ರಾಸ್ ಇಂದ ಆಚೆ ನೀವು ಒಂದ್ಸರಿ ಹೇಳ್ತಾ ಇದ್ರಿ ನಾನು ವಿಜಯನಗರದಿಂದ ಜೆ ಪಿ ನಗರಕ್ಕೆ ಆಖಾನ ಬಂದ್ಬಿಟ್ನು ಅಂತ ನನಗೆ ಅದೆಲ್ಲ ಜ್ಞಾಪನ ಇದೆ 15-20 ವರ್ಷ ಆಗಿರ್ಬೋದು ಆದ್ರೂ ಅವತ್ತು ನೀವು ನಾವು ಸ್ಥಳೀಯರು ಯಾರು ಇರಲಿಲ್ಲ ಅವಾಗ ಲೋಕಲ್ ಲೀಡರ್ಸ್ ನಾವೆಲ್ಲ ಹೋರಾಟ ಮಾಡಿ ಒಂದು 4-5 ಸೈಟನ್ನ ಪರ್ಚೇಸ್ ಮಾಡಿ ಅವ್ರಿಗೆ ರಸ್ತೆಗೆ ಬಿಟ್ಕೊಡೋಕ್ಕೆಲ್ಲ ಹೋರಾಟ ಮಾಡಿ 1 ವರ್ಷಗಳ ಕಾಲ ನೀವು ನಮ್ಮ ಜೊತೆಯಲ್ಲಿ ಇದ್ರಿ ನಿಜವಾಗ್ಲೂ ಅದನ್ನ ಜನತೆಗೆ ನಾನು ತಿಳಿಸ್ಬೇಕು ಅದೊಂದು ಟ್ಯಾಗ್ ಯಾಕಂತಂದ್ರೆ ನಾವು ಮುಂದೆ ಬರ್ಬೇಕಂದ್ರೆ ನಿಮ್ದೇ ಸ್ಫೂರ್ತಿ ಬೊಂಬಾಟ್ ಭೋಜನಕ್ಕೆ ಸ್ವಾಗತ ಇವತ್ತು ನಿಮ್ಗೇನಾದ್ರು ಒಂದು ಐಟಮ್ ಮಾಡಿಕೊಟ್ಬಿಟ್ಟು ನಿಮ್ಮ ಜೊತೆ ಒಂದು ಹರಟೆ ಹೊಡಿಬೇಕು ಅಂತ ನನ್ನ ಆಸೆ ಏನು ಬೇಕು ನಿಮಗೆ ಟಿಫನ್ನಲ್ಲಿ ನಾನು ಅತಿ ಹೆಚ್ಚು ಇಷ್ಟ ಬಿಡೋದು ನಾವೇನಂದ್ರೆ ಅರ್ಜೆಂಟ್ಗೆ ಇರ್ತೀವಲ್ಲ ಬೆಳಿಗ್ಗೆ ಹೊತ್ತು ಉಪ್ಪಿಟ್ಟು ಆ ಥರ ಏನಾದರೂ ಓಕೆ ಓಕೆ ಮಾಡ್ಕೊಳ್ಳೋಣ ಸ್ಪೆಷಲ್ ಉಪ್ಪಿಟ್ಟು ಮಾಡ್ಕೊಡ್ತೀನಿ ನಿಮಗೋಸ್ಕರ ಆಯ್ತು ಏನು ಇಂಥ ಸಿಂಪಲ್ ಕೇಳ್ಬಿಟ್ರು ನಿಮ್ಗೇನು ಕಾಂಪ್ಲಿಕೇಶನ್ ಇಲ್ಲ ಆದರೆ ವಿಶೇಷವಾಗಿ ಮಾಡ್ಕೊಡ್ತೀನಿ ಆಯ್ತು ವೆರಿ ಡಿಫ್ರೆಂಟ್ ನೀವು ಆ ಥರ ಟೇಸ್ಟೇ ಮಾಡಿರಲ್ಲ ಓಕೆ ಸೊ ಇವತ್ತೊಂದು ಸ್ಪೆಷಲ್ ಉಪ್ಪಿಟ್ಟು ಮಾಡ್ತೀನಿ ಮೋಹನ್ ರಾಜು ಅವ್ರಿಗೋಸ್ಕರ ಅದಕ್ಕೆ ಉಪ್ಮಾ ಉಜಿಯಾರ ಅಂತ ಹೆಸರಿಟ್ಟಿದ್ದೀನಿ ಇದು ಸ್ವಲ್ಪ ಉತ್ತರ ಭಾರತ ಶೈಲಿಯ ಉಪ್ಪಿಟ್ಟು ಓಕೆ ಉಪ್ಮಾ ಅನ್ನೋದು ಅವರೇ ಉಪ್ಪಿಟ್ಟು ಅಂತ ಹೇಳಲ್ಲ ಅವರು ಸೊ ಉಜಿಯಾರ ಅಂದರೆ ಬೆಳಕು ಸೊ ನಮ್ಮ ಜೀವನದಲ್ಲಿ ಬೆಳಗ್ಗೆ ಬೆಳಗ್ಗೆ ಆ ಥರ ಉಪ್ಪಿಟ್ಟು ತಿಂದ್ಬಿಟ್ರೆ ಇಡೀ ದಿವಸ ಬೆಳಕಲ್ಲಿ ಇರ್ತೀವಿ ನಾವು ಅಂತ ಓಕೆ ಸೊ ಉಪ್ಪಿಟ್ಟು ಉಜಿಯಾರಾಗೆ ಏನೇನು ಪದಾರ್ಥ ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ರವೆ ಇಟ್ಕೊಂಡಿದ್ದೀನಿ ಬನ್ಸಿ ರವೆ ಸುಮಾರು ಒಂದು 2 ಕಪ್ಪಷ್ಟು ಇದನ್ನು ಹುರಿದು ಇಟ್ಕೊಂಡಿದ್ದೀನಿ ನೈಸ್ ಆಗಿರುವಂಥ ಬನ್ಸಿ ರವೆ ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಮಾಡಬೇಕಾಗ್ರೆ ನೈಸ್ ಆಗಿರೋ ರವೆ ಯೂಸ್ ಮಾಡಿ ಅಥವಾ ಮೀಡಿಯಂ ರವೆ ಯೂಸ್ ಮಾಡಿ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ದಪ್ಪ ರವೆ ಯೂಸ್ ಮಾಡಿಬಿಟ್ರೆ ಅನ್ನತ್ರ ಆಗ್ಬಿಡುತ್ತೆ ಒದಗತ್ತೆ ಅಂತ ಭಾಳ ಜನ ದಪ್ಪ ರವೆ ಯೂಸ್ ಮಾಡ್ತಾರೆ ಆದರೆ ರುಚಿ ಇರಲ್ಲ ರುಚಿ ಇರಬೇಕು ಅಂದರೆ ನೈಸ್ ಆಗಿರಬೇಕು ಸೊ ನಾನಿಲ್ಲಿ ಬನ್ಸಿ ರವೆ ನೈಸ್ ಅದನ್ನು ತಗೊಂಡು ಚೆನ್ನಾಗಿ ಹುರಿದು ಘಮ್ ಅಂತ ಪರಿಮಳ ಬರತಂಗೆ ಹುರಿದು ಆಮೇಲೆ ಅದನ್ನು ಇಟ್ಕೊಂಡಿದ್ದೀನಿ ಆಮೇಲೆ ನೀವು ಮನೆಯಲ್ಲಿ ರವೆಯನ್ನು ಸ್ಟೋರ್ ಮಾಡಬೇಕಾದ್ರೆ ಯಾವಾಗಲೂ ಮಾರ್ಕೆಟಿಂದ ರವೆ ತೊಗೊಂಬಂದ ತಕ್ಷಣ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ರವೆನ ಹುರಿದು ಬಿಡಿ ಹುರಿದು ಬಿಟ್ಟು ಸ್ಟೋರ್ ಮಾಡಿದ್ರೆ ಅದಕ್ಕೆ ಹುಳ ಬರೋದಿಲ್ಲ ಆಮೇಲೆ ಮಗ್ವಾಸನೆ ಬರೋದಿಲ್ಲ ಎಷ್ಟು ದಿವಸ ಆದರೂ ಫ್ರೆಶ್ ಆಗಿರುತ್ತೆ ಓಕೆ ಸೊ 2 ಕಪ್ಪಷ್ಟು ರವೆ ಇಟ್ಕೊಂಡಿದ್ದೀನಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ 1/2 ಕಪ್ಪಷ್ಟು 1 ಕಪ್ಪಷ್ಟು ಮಿಕ್ಸಡ್ ತರಕಾರಿಗಳು ಆಲೂಗಡ್ಡೆ ಸೀಮೆ ಬದನೆಕಾಯಿ ಕ್ಯಾರೆಟು ಹುರುಳಿಕಾಯಿ ಇವೆಲ್ಲವನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಗೋಡಂಬಿ ಜೀರಿಗೆ ಮತ್ತು ಮೆಣಸನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಉಪ್ಮಾ ಉಜಿಯಾರಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಈಗ ಉಪ್ಮಾ ಉಜಿಯಾರ ಮಾಡ್ತಾ ಮಾಡ್ತಾ ನಮ್ಮ ಮೋಹನ್ ರಾಜು ಅವ್ರ ಜೊತೆ ಒಂದು ಸ್ವಲ್ಪ ಹರಟೆ ಹೊಡೆಯೋಣ ಮೋಹನ್ ರಾಜು ಅವರು ನಾವು ಎಲ್ಲ ಒಟ್ಟಿಗೆ ಬೇಕಾದಷ್ಟು ಹೋರಾಟ ಮಾಡಿದ್ದೀವಿ ಆದರೆ ನಾನು ಅವರ ಪರ್ಸ್ನಲ್ ವಿಚಾರಗಳನ್ನು ನಾನು ಯಾವತ್ತೂ ಕೇಳೇ ಇಲ್ಲ ಸೊ ಇವತ್ತು ಅದಕ್ಕೊಂದು ಅವಕಾಶ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯಾಕೆ ಅಂದರೆ ನಾವು ಯಾವುದೇ ವ್ಯಕ್ತಿನ ಮೀಟ್ ಮಾಡಿದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗೋದು ಅವರ ಹಿನ್ನೆಲೆ ತಿಳ್ಕೊಂಡಾಗ ಸೊ ಹಾಗಾಗಿ ಸರ್ ಮೊದಲನೇ ಪ್ರಶ್ನೆ ನಿಮಗೆ ನೀವು ಹುಟ್ಟಿ ಬೆಳೆದದ್ದು ಯಾವ ಊರು ಸರ್ ಬೆಂಗಳೂರು ಸರ್ ಬೆಂಗಳೂರು ಓಕೆ ನೀವು ಎಷ್ಟು ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಿಮ್ಮ ಬಾಲ್ಯದ ಬಗ್ಗೆ ಎಲ್ಲ ಒಂದಷ್ಟು ಹೇಳಿ ಸರ್ ಹೆಂಗೆ ನಡೀತು ನಮ್ಮ ಜೀವನ ಸಾರಕ್ಕಿ ಶಾಖಾಂಬ್ರಿ ನಗರದಲ್ಲಿ ನಡೆದಿದ್ದು ಕಾಲೇಜ್ ಬಂದು APS ಪಾಲಿಟೆಕ್ನಿಕ್ ಸೋಮನಹಳ್ಳಿ ಓಕೆ ನಾವು ಮಾಮೂಲಿಯಂತೆ ಲಾಸ್ಟ್ ಬೆಂಚ್ ಹುಡುಗರು ಏನು ಮಾಡೋಕ್ಕಾಗಿಲ್ಲ ವಿದ್ಯೆ ನಮ್ಗೆ ಹತ್ತಲಿಲ್ಲ ನಮ್ಮ ಕ್ಯಾಟಗರಿ ನಾನು ಅನ್ಕೊಂತೀನಿ ನೀವು ಫಸ್ಟ್ ಬೆಂಚ್ ಹುಡುಗರು ಅಂತ ಇಲ್ಲ ನಾನು ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂದರೆ ಆ ಕ್ಯಾಟಗರಿನೇ ಬೇರೆ ಚೆನ್ನಾಗಿರೋದು ಜೀವನ ಎಂಜಾಯ್ ಮಾಡೋದೇ ಅವರು ಬಟ್ ಏನು ಗೊತ್ತಾ ನಾನು ಲಾಸ್ಟ್ ಬೆಂಚ್ ಆದರೂ ಫಸ್ಟ್ ಬೆಂಚ್ನವ್ರನ್ನ ಬೀಟ್ ಮಾಡ್ತಿದ್ದೆ ಹೌದಾ ವಂಡರ್ಫುಲ್ ನನಗೆ ದೇವ್ರ ದಯ ಏನು ಅಂದರೆ ಬೈ ಹಾರ್ಟ್ ಮಾಡೋದು ಕಲೆ ಬಂದ್ಬಿಡ್ತು ಅಂದರೆ ನಾವು ಡೈಲಾಗ್ ಇಲ್ಲಾಗ ಬೈ ಹಾರ್ಟ್ ಮಾಡೋದು ಚಿಕ್ಕ ಹುಡುಗರಾಗಿಂದ ಸೊ ನಾವು ಟೆಕ್ಸ್ಟ್ ಬುಕ್ ಬೈ ಹಾರ್ಟ್ ಮಾಡ್ಬಿಡ್ತಿದ್ದೆ ಸೊ ಮೈಂಡ್ ಫೀಡ್ ಆಗೋದು ಲಾಸ್ಟ್ 2 ಡೇಸಲ್ಲಿ ಟೆಕ್ಸ್ಟ್ ಬುಕ್ ಬೈ ಹಾರ್ಟ್ ಮಾಡಿ ಎಕ್ಸಾಮ್ ಬರೆದ್ಬಿಡ್ತಿದ್ದೆ ಆವಾಗಲೇ ಒಂಥರ ನಿಮ್ಮ ಮೈಂಡು GB ಗಳ ಲೆಕ್ಕದಲ್ಲಿ ಅಲ್ವಾ
ಹಾಗೆ ಕಾಲೇಜ್ ಮುಗಿದ ನಂತರ ಈ ಸೋಶಿಯಲ್ ಸರ್ವಿಸ್ ಅಂತ ನಾವು ಆಗ ಪೈಪ್ ಲೈನ್ ರೋಡ್ ಅಲ್ಲಿ ಇದ್ವಿ. ಓಕೆ. ಅಲ್ಲಿ ತುಂಬಾ ಕಷ್ಟ ಆಯ್ತು ನೀರಿಗೆ ಅಂದ್ರೆ. ಅವಾಗ ಒಂದು ದೊಡ್ಡ ಪೈಪ್ ಅಲ್ಲಿ ಕಾವೇರಿ ಪೈಪ್ ಅಲ್ಲಿ ನೀರು ಸೋರೋದನ್ನ ನಾವು ಮನೆಗಳಿಗೆ ಯೂಸ್ ಮಾಡ್ತಾ ಇದ್ವಿ. ಎಲ್ಲ ಶಾಖಮನಗರದಲ್ಲಿ ಇರೋರೆಲ್ಲ ಅಲ್ಲೇ ನೀರು ಹಿಡಿತಾ ಇದ್ದಿದ್ದು. ಅವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಲೈನ್ ಹಾಕಿದ್ರು ಆದ್ರೆ ಕೊಟ್ಟಿರಲಿಲ್ಲ ಕನೆಕ್ಷನ್. ಆ ಟೈಮಲ್ಲಿ ಹೋರಾಟ ಶುರು ಮಾಡಿ ಅಲ್ಲಿ ಮನೆ ಮನೆಗೂ ನೀರು ಬರುವಂತ ಕಾರ್ಯಕ್ರಮ ಮಾಡಿದ್ವಿ. ಫಸ್ಟ್ ನಮ್ಗೆ ಐದ್ ಜನ ಅಕ್ಕಂದಿರು, ನಾನು ಒಬ್ನೇ ಕೊನೆಯವನು. ಒಬ್ಬನೇ ಮಗನಾ? ಓ, ಏನ್ ಲವ್ ಲವ್ ಎಲ್ಲರೂ. ಒಬ್ಬನೇ ಮಗ ಅಂದ್ರೆ ಅಪ್ಪ ಅಮ್ಮಂಗೂ ಲವ್, ಅಕ್ಕಂದ್ರಿಗೂ ಲವ್, ಒಬ್ಬನೇ ತಮ್ಮ ಅಂತ. ಸೋ ನೈಸ್, ತುಂಬಾ ಲವ್. ವೆರಿ ಬಾಲ್ಯ ಹಂಗಾರೆ ಸುಂದರವಾಗಿರುತ್ತೆ ಬಾಲ್ಯ. ಸೊ ನಾನು ಇವಾಗ ಏನ್ ಮಾಡಿದೆ ಅಂದ್ರೆ, ಜೀರಿಗೆ ಮತ್ತು ಮೆಣಸು ಹಾಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡೆ. ಹುರಿದಿರೋದನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ಉಜಿಯಾರಗೆ ಇದೇ ಜೀವ ಸ್ಟಾರ್ಟಿಂಗ್. ಇದೇ ಇದೇ ಫ್ಲೇವರ್ ಕೊಡೋದು ಉಪ್ಪಿಟ್ಟಿಗೆ ಬರ್ತಾ ಇದೆ. ಇಡೀ ಉಪ್ಪಿಟ್ಟಿಗೆ ಇದೇ ಫ್ಲೇವರ್ ಕೊಡೋದು. ಇದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಓಕೆ, ಆಹಾ, ಅಂತ ಇದೆ ಪುಡಿ ರೆಡಿ ಆಯ್ತು. ಈ ತರ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ಉಪ್ಮಾ ಉಜಿಯಾರ ಮಾಡಕ್ ಶುರು ಮಾಡೋಣ. ಉಪ್ಪಿಟ್ಟು ಮಾಡಬೇಕು ಅಂದರೆ ಯಾವಾಗಲೂ ಈ ಥರದೊಂದು ಬಾಂಡ್ಲೆನಲ್ಲೇ ಮಾಡಿ, ಇಲ್ಲ ಕಬ್ಬಿಣದ ಬಾಂಡ್ಲೆಯಲ್ಲಿ ಮಾಡಿ. ಈ ನಾನ್ ಸ್ಟಿಕ್ ಬಾಂಡ್ಲೆನಲ್ಲಾಗಲಿ, ಕುಕ್ಕರಲ್ಲಾಗಲಿ, ಪಾತ್ರೆಯಲ್ಲಾಗಲಿ, ಸ್ಟೀಲ್ ಬಾಂಡ್ಲೆಯಲ್ಲಾಗಲಿ ಉಪ್ಪಿಟ್ಟು ಮಾಡಬೇಡಿ, ಚೆನ್ನಾಗಿ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಫಸ್ಟ್ ಸ್ವಲ್ಪ ತುಪ್ಪ ಹಾಕೋತೀನಿ. ಒಂದು ಎರಡು ಚಮಚ ತುಪ್ಪ, ಸ್ವಲ್ಪ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚೆನ್ನಾಗೆ ಕಾಯಬೇಕು. ಸೊ ನೀವು ಸಮಾಜ ಸೇವೆಗೆ ಅಂತ ಇಳಿದ್ರಿ, ಬಟ್ ಒಂದು ಸಮಾಜ ಸೇವೆ ಮಾಡೋರಿಗೆ ತುಂಬ ಅಡಚಣೆಗಳಿರುತ್ತೆ ಲೈಫಲ್ಲಿ. ಅಂದರೆ ಫ್ಯಾಮಿಲಿಯಿಂದ ಅಪೋಸಿಷನ್ ಇರುತ್ತೆ, ಆಮೇಲೆ ನಿಮ್ಮ ಕಾಲೆಳೆಯವರೇ ಜಾಸ್ತಿ ಜನ ಇರ್ತಾರೆ. ಅದನ್ನೆಲ್ಲ ಹೆಂಗೆ ಎದುರಿಸಿದ್ರಿ ನೀವು? ಈಗ ಸರ್ವಿಸ್ ಮಾಡಂತ ಬರುವಾಗ ನಾವು ಯಾರೇ ಎದುರಲ್ಲಿ ಏನೇ ಮಾತಾಡಿದ್ರು ನೀವು ಹೇಳ್ದಂಗೆ ಕಾಲೆಳೆಯವ್ರು ಜಾಸ್ತಿ ಇರ್ತಾರೆ, ಅವ್ನಿಗೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ, ಎಲ್ಲೋ ಮುಂದೆ ಹೋಗ್ಬಿಡ್ತಾನೆ ಅಂತ ನಾವು ಆ ಭಾವನೆಯೇ ಇಟ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಸರ್ವಿಸ್ ಮಾಡಬೇಕು, ಮಾಡಲೇಬೇಕು. ಜನಕ್ಕೆ ಏನು ತಲುಪಿಸ್ಬೇಕು ಅದು ತಲುಪಿಸ್ಬೇಕು. ಅವತ್ತಿಂದ ಇವತ್ತವರೆಗೂ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಈ ಉಪ್ಪಿಟ್ಟಿನ ವಿಶೇಷ ಏನು ಅಂದರೆ, ಇದೆ ಇದು ಮತ್ತು ನಾವು ಮಾಡಿರುವ ಪೌಡರ್. ಇದಕ್ಕೆ ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ನೀವು ಒಂದ್ಸಲ ಕಾರ್ಪೊರೇಟರ್ ಆಗಿದ್ರಿ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ, ಆ ಫೀಲ್ಡ್ ಇದೆಯಲ್ಲ ಅಂದರೆ ರಾಜಕೀಯದ ಫೀಲ್ಡು, ಅದು ತುಂಬ ಕಷ್ಟ. ಯಾಕೆ ಅಂದರೆ ಎಲ್ಲನೂ ನಾಯಕರು, ಎಲ್ಲರೂ ನಾಯಕರಾಗಬೇಕು ಅಂತ ಆಸೆ ಪಡ್ತಾರೆ. ಸೊ ಅದನ್ನೆಲ್ಲ ಹೆಂಗೆ ಎದುರಿಸ್ತೀರಾ ಸರ್ ನೀವು? ಸರ್, ಅದು ಏನಾಗುತ್ತೆ, ಎಲ್ಲ ಫೀಲ್ಡಲ್ಲೂ ಕಾಲೆಳೆಯವರು ಇದ್ದೇ ಇರ್ತಾರೆ, ಅದರಲ್ಲೂ ರಾಜಕೀಯದಲ್ಲಿ ವಿಶೇಷವಾಗಿ ಕಾಲೆಳೆಯವರು ಇರ್ತಾರೆ. ಆ ಥರ ಅದನ್ನೆಲ್ಲ ಸಾಧಿಸ್ಕೊಂಡು ಹೋಗ್ಬೇಕು ಸರ್, ಇಲ್ಲಾಂದರೆ ಆಗೋದೇ ಇಲ್ಲ. ಈ ರಾಜಕೀಯದಲ್ಲಿ ಇದ್ದವ್ರಿಗೆ ಈ ಬಿ ಪಿ ಶುಗರ್ ಅನ್ನೋದು ಗ್ಯಾರಂಟಿ, ಕಟ್ಟಿ 100%. ಸಿಕ್ಕಾಬಡೆ ಟೆನ್ಷನ್ ಅಲ್ವಾ? ಓಕೆ, ಈಗ ಸಾಸಿವೆ ಸಿಡಿಯಕ್ಕೆ ಶುರುವಾಯಿತು. ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಎರಡು ಚಮಚ ಕಡಲೆಬೇಳೆ, ಒಂದು ಎರಡು ಚಮಚದಷ್ಟು ಉದ್ದಿನ ಬೇಳೆ. ಓಕೆ, ಈ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು. ಸರ್, ಹಾಗೆ ಈ ಕೋವಿಡ್ ಸಮಯದಲ್ಲಿ ನೀವು ಎಲ್ಲ ಮನೇಲಿ ಇದ್ರಲ್ಲ, ಆ ಥರ ಸಮಯಗಳಲ್ಲಿ ನೀವು ಕರೆದು ಯಾವ್ದಾನ ಒಂದು ಲೇಔಟ್ಗೆ ನಮ್ಗೆ ಅಡುಗೆ ಮಾಡ್ಕೊಡ್ಬೇಕು ಬನ್ನಿ ಅಂದರೆ ಬರ್ತೀರಾ? ಓ, ಯಾ ಯಾ ಯಾ. ಈಗ ಆ ಸಮಯದಲ್ಲಿ ಎಲ್ಲ ಅಂಗಡಿಗಳು, ಹೋಟ್ಲುಗಳು ಯಾವುದೂ ಇರಲಿಲ್ಲ. ಹೌದೌದು. ಅಲ್ಲ, ಈಗಲೂ ಬೇಕಾದಷ್ಟು ಮನೆಗಳಿಗೆ ಹೋಗಿ ಅಡುಗೆ ಹೇಳ್ಕೊಡ್ತೀನಿ. ಅಂದರೆ ಇದು ಏನಂತಾರೆ, ಈ ಡೆಮಾನ್ಸ್ಟ್ರೇಷನ್ ಅಂತ ಮಾಡ್ತೀನಿ. ಒಂದಷ್ಟು ಜನ ಸೇರ್ತಾರೆ, ಒಂದು 25-30 ಜನ ಸೇರ್ತಾರೆ, ಲೇಡೀಸು ಜೆಂಟ್ಸು ಎಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದು 6-8 ಅಡುಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ.
ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಬಹಳಷ್ಟು ಜನ ವೃದ್ಧರಿಗೆ ಈ ತಂದೆ ತಾಯಿಯಂದ್ರನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟಿರ್ತಾರೆ ಮಕ್ಕಳು, ಅಂತ ಫ್ಯಾಮಿಲೀಸ್ಗೆ ಒಂದಷ್ಟು ಜನ ಊಟ ಸಪ್ಲೈ ಮಾಡಬೇಕು ಅಂತ ಫೋನ್ ಮಾಡ್ತಾರೆ. ಅವಾಗ ನಾನೊಂದು ನನಗೆ ಗೊತ್ತಿರೋ ಒಂದಷ್ಟು ಜನಕ್ಕೆ ಹೇಳ್ತೀನಿ, ಏ ಈ ಏರಿಯಾ ಆ ಏರಿಯಾ ನೋಡಿಕೊಂಡು ನೋಡಪ್ಪ ಈ ಏರಿಯಾದಲ್ಲಿ ಇಂಥವ್ರು ಇದ್ದಾರೆ ಅವ್ರಿಗೆ ಊಟ ಸಪ್ಲೈ ಮಾಡಿ ಅಂತ. ಯಾರು ಇಲ್ಲ ಅವ್ರಿಗೆ, ಯಾರು ಇಲ್ಲ ಅವ್ರಿಗೆ ಅಂತ. ಸೊ ಆ ಥರ ಭಾಳಷ್ಟು ಸಣ್ಣ 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 ಕೇಟ್ರಿಂಗ್ನವರು ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಇವಾಗ ಅದಕ್ಕೊಂದು ದಾರಿ ಆಗ್ಬಿಡ್ತು, ಇವಾಗ ಲೈಫ್ಗೊಂದು ದಾರಿ ಆಗ್ಬಿಡ್ತು. ಏನಿವೆ ಈಗ ನಾನು ಒಗ್ಗರಣೆ ಮಾಡಿಕೊಂಡೆ, ಸಾಸಿವೆ ಹಿಂಗು ಹಾಕಿ ಈ ಸಾಸಿವೆ ಸಿಟ್ಟ ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದೆ, ಆಮೇಲೆ ಇದಕ್ಕೆ ಇದನ್ನೆಲ್ಲ ಹಾಕಿ ತರಕಾರಿಗಳೆಲ್ಲ ಹಾಕಿ ಬಾರಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ನಾವು ತಯಾರು ಮಾಡಿಕೊಂಡಿರ್ತಕ್ಕಂಥ ಪೌಡರ್ ಹಾಕ್ತಾ ಇದ್ದೀನಿ. ಇದು ಒಂದು ಎರಡೂವರೆ ಚಮಚ ಪೌಡರ್ ಹಾಕಬೇಕು. ಪೌಡ್ರೆ ಮೇನ್ ಈಗ, ಹಾಂ ಈ ಪೌಡ್ರೆ ಜೀವ, ಇದಕ್ಕೆ ಜೀವ. ಇದನ್ನು ಸ್ವಲ್ಪ ಬಾರಿಸ್ಕೋಬೇಕು ಅದರ ಘಾಟ್ ಹೋಗೋದಕ್ಕೆ. ಮತ್ತೆ ಇದಕ್ಕೆ ನಾವು ನೀರು ಹಾಕೋಣ. ಒಂದು ರವೆಗೆ ಎರಡರಷ್ಟು ನೀರು. ಸೊ ನಾನಿವಾಗ ಒಂದು ರವೆ ತೊಗೊಂಡ್ರಿಂದ ಎರಡು ರವೆ ತೊಗೊಂಡ್ರಿಂದ ನಾಲ್ಕು ನೀರು ಹಾಕ್ತೀನಿ. ಇದು ಕುದಿಬೇಕು ಅಷ್ಟರಲ್ಲಿ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. 1983 ಇಸ್ವಿನಲ್ಲಿ ಕಮಲ್ ಹಾಸನ್ ಅವರು ಅಭಿನಯಿಸಿದಂಥ ಸಾಗರ ಸಂಗಮ ಚಿತ್ರ ರಿಲೀಸ್ ಆಯಿತು. ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಎಂಥ ದೊಡ್ಡ ಹಿಟ್ ಆಯಿತು ಅಂದರೆ ಎಲ್ಲ ಊರುಗಳಲ್ಲೂ ಸಂಭ್ರಮವನ್ನು ಆಚರಿಸೋದಕ್ಕೆ ಸಮಾರಂಭಗಳನ್ನು ಮಾಡ್ತಾಯಿದ್ರು. ಹಾಗೆ ಬೆಂಗಳೂರಲ್ಲೂ ಕೂಡ ಒಂದು ಸಮಾರಂಭ ನಡೀತಾ ಇತ್ತು. ಆ ಸಮಾರಂಭಕ್ಕೆ ಕಮಲ್ ಹಾಸನ್ ಖುದ್ದಾಗಿ ಬಂದಿದ್ದರು. ಆ ಸಮಾರಂಭದ ನಿರೂಪಣೆಯನ್ನು ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಹುಡುಗ ವಹಿಸ್ಕೊಂಡಿದ್ದ. ಬಹಳ ಲವಲವಿಕೆಯಿಂದ ನಿರೂಪಣೆ ಮಾಡ್ತಿದ್ದ. ಕಮಲ್ ಹಾಸನ್ ಬಗ್ಗೆ ತಾನು ಸಿಕ್ಕಾಪಟ್ಟೆ ಓದ್ಕೊಂಡು ಕಮಲ್ ಹಾಸನ್ ಜೀವನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು ಅದರ ಹಲವಾರು ವಿಷಯಗಳನ್ನು ಹೇಳ್ತಾ ಹೇಳ್ತಾ ಆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ದ. ಎಷ್ಟು ಚೆನ್ನಾಗಿ ಮಾಡ್ದ ಅಂದರೆ ಕಮಲ್ ಹಾಸನ್ ಖುಷಿ ಆಗಿಬಿಟ್ಟು ಅವನನ್ನು ಕರೆದು ಬೆನ್ತಟ್ಟಿ ನೀನು ಒಳ್ಳೆ ಕಲಾವಿದ ಆಗ್ತೀಯ ಅಂತ ಹೇಳಿ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಈ ಹುಡುಗನಿಗೋ ಖುಷಿಯೋ ಖುಷಿ, ಮನೆಯಲ್ಲಿ ಬೆಡ್ರೂಮ್ನಲ್ಲಿ ಕಮಲ್ ಹಾಸನ್ ಜೊತೆ ತನ್ನ ಫೋಟೋನ ಬ್ಲೋ ಅಪ್ ಮಾಡಿ ಹಾಕ್ಸ್ಕೊಂಡು ಯಾವಾಗಲೂ ನೋಡ್ಕೊಂಡು ಹೆಮ್ಮೆ ಪಡ್ತಾ ಇದ್ದ. ಇದು ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು. ರಮೇಶ್ ಅರವಿಂದ್ ಅವರು ಮೊದಲು ಶುರು ಮಾಡಿದ್ದು ನಿರೂಪಕರಾಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ರು. ಮುಂದೆ ದೂರದರ್ಶನದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಅವರು ಕೆಲವು ಧಾರಾವಾಹಿಗಳಲ್ಲಿ ಅಭಿನಯಿಸೋಕ್ಕೆ ಶುರು ಮಾಡಿದ್ರು. ಆಗ ಅವ್ರಿಗೆ ಪರಿಚಯ ಆಗಿದ್ದು ಕೆ ಬಾಲಚಂದ್ರ ಅವರು. ಕೆ ಬಾಲಚಂದ್ರ ಗರಡಿಗೆ ಸೇರಿದಾಗ ಅಲ್ಲಿ ಕಮಲ್ ಹಾಸನ್ ಅವರು ಕೂಡ ಕೆ ಬಾಲಚಂದ್ರ ಅವರ ಶಿಷ್ಯ. ಅವರಿಬ್ಬರು ಆತ್ಮೀಯ ಗೆಳೆಯರಾದರು. ಎಂಥ ಅದ್ಭುತವಾದ ಗೆಳೆಯರಾದರು ಅಂದರೆ ನಮ್ಮ ರಮೇಶ್ ಅರವಿಂದ್ಗೆ ಒಂದೇ ಒಂದು ಸಿನಿಮಾ ನಾನು ಕಮಲ್ ಹಾಸನ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಆ ಆಸೆಯನ್ನು ಪೂರೈಸಿದವರು ಬಾಲಚಂದರ್ ಅವರು. ಅವರು ಸತಿ ಲೀಲಾವತಿ ಅನ್ನೋ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆ ರಮೇಶ್ ಅರವಿಂದ್ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇವರಿಬ್ಬರ ಆ್ಯಕ್ಟಿಂಗು ಎಷ್ಟು ಚೆನ್ನಾಗಿತ್ತು ಅಂದರೆ ಒಬ್ಬರಿಗೊಬ್ಬರು ಪೈಪೋಟಿಯಲ್ಲಿ ಅಭಿನಯಿಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ಬೇಕಾದಷ್ಟು ಚಿತ್ರಗಳನ್ನು ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಲೈಕ್ ಪಂಚತಂತ್ರಂ, ಆಮೇಲೆ ಮುಂಬೈ ಎಕ್ಸ್ಪ್ರೆಸ್ಸು ಹೀಗೆ. ಆದರೆ ನೋಡಿ, ನಮ್ಮ ರಮೇಶ್ ಅರವಿಂದ್ ಅವರು ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ರಾಮ ಶ್ಯಾಮ ಭಾಮ ಅನ್ನೋ ಚಿತ್ರವನ್ನು ಕೈಗೆ ತಗೊಂಡ್ರು. ಆ ಚಿತ್ರದಲ್ಲಿ ನಾನು ಅಭಿನಯಿಸ್ತೆ ಅಂತ ಖುದ್ದಾಗಿ ಕಮಲ್ ಹಾಸನ್ ಅವ್ರು ಬಂದು ಆ್ಯಕ್ಟು ಮಾಡಿದ್ರು. ತನ್ನ ಸ್ನೇಹಿತನಿಗೆ ಆರಾಧ್ಯ ದೇವನಿಗೆ ತಾನು ನಿರ್ದೇಶನ ಮಾಡುವಂಥ ಅವಕಾಶ ರಮೇಶ್ ಅರವಿಂದ್ ಅವರು. ಆದರೆ ಒಂದಂತೂ ಭಾಳ ಆಸೆ ಇತ್ತು ರಮೇಶ್ ಅರವಿಂದ್ಗೆ, ಒಂದು ಪೂರ್ಣ ಪ್ರಮಾಣದ ಚಿತ್ರವನ್ನು ಕಮಲ್ ಹಾಸನ್ಗೆ ನಾನು ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಕಮಲ್ ಹಾಸನ್ ಕೂಡ ಅವ್ರಿಗೆ ಮಾತು ಕೊಟ್ಟಿದ್ರು, ನನ್ನ ಒಂದು ಸಿನಿಮಾನ ನೀನು ಡೈರೆಕ್ಟ್ ಮಾಡಬೇಕು ಅಂತ. 2013 ಉತ್ತಮ ವಿಲನ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಆ ಉತ್ತಮ ವಿಲನ್ನನ್ನು ಶಂಕರ್ ಅವರು ನಿರ್ದೇಶನ ಮಾಡ್ತಾರೆ ಅಂತ ಊಹಾಪೋಹಗಳು ಕೇಳಿಬಂತು. ಆದರೆ ಆಗಸ್ಟ್ 2013 ಕಮಲ್ ಹಾಸನ್ ಅವರೇ ಅನೌನ್ಸ್ ಮಾಡಿದ್ರು ಉತ್ತಮ ವಿಲನ್ ಡೈರೆಕ್ಟ್ರು ನನ್ನ ಗೆಳೆಯ ರಮೇಶ್ ಅರವಿಂದ್ ಅಂತ. ಹೀಗೆ ನಿರೂಪಕನಾಗಿದ್ದ ವ್ಯಕ್ತಿ ತಾನು ನಿರೂಪಣೆ ಮಾಡಿದಂಥ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂಥ ಕಮಲ್ ಹಾಸನ್ ಅವ್ರಿಗೆ ಡೈರೆಕ್ಟರ್ ಕೂಡ ಆಗಿಬಿಟ್ರು. ಎಂಥ ಅದ್ಭುತ ಜರ್ನಿ ಅಲ್ವಾ ರಮೇಶ್ ಅರವಿಂದದು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರವೆ ಹಾಕೋಣ.
ರವೆ ಸ್ವಲ್ಪ 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 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಗಂಟು ಆಗೋದಿಲ್ಲ. ಈಗ ಉರಿ ಕಡಿಮೆ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಫೈನಲ್ ಹಾಕೋದು ಉಪ್ಪು. ಹಾ ಹೌದು. ಇದರಲ್ಲಿ ಅಯೋಡಿನ್ ಇರುತ್ತೆ ಅಲ್ವಾ, ಅದು ಮೊದಲೇ ಹಾಕಿಬಿಟ್ರೆ ಆರೋಗ್ಯಕ್ಕೆ ಸರಿ ಹೋಗೋದಿಲ್ಲ. ಅದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸೊ ಮುಂದಿನ ಯೋಜನೆ ಏನು ಸರ್ ನಿಮ್ಮದು, ಮುಂದಿನ ಹೋರಾಟ ಏನು? ಅಭಿವೃದ್ಧಿ ಸಾರಕ್ಕಿ ಕೆರೆ ವೆರಿ ಇಂಪಾರ್ಟೆಂಟ್ ಆಗಿ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡೋಣ ಅಂತ ಒಂದು ಯೋಜನೆ ಸರ್. 2004-05 ಅಲ್ಲಿ ನಾವು ರಸ್ತೆ ಮಾಡಿದಾಗ ಆವಾಗ ಸಾರಕ್ಕಿ ಕೆರೆ ಪಕ್ಕದಲ್ಲಿ ತುಂಬೋಗಿತ್ತು. ಹೌದು, ನಾವು ನೀವೆಲ್ಲ ಹೋರಾಟ ಮಾಡಿ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನ ಕರೆಸಿ ಅವ್ರನ್ನ ಕೊಚ್ಚೆ ನಗರಲ್ಲಿ ಮಾಡಿದ ನೆನಪಿದೆ ಆಗಿನ ಮುಖ್ಯಮಂತ್ರಿನ ಕರೆಸಿ. ಹೌದು ಹೌದು. ಸೊ ಲೇಔಟ್ ಮಾಡುವಾಗ ಲೇಔಟ್ ಮಾಡುವಾಗ ಅದಕ್ಕೆಲ್ಲ ಪ್ರಾವಿಷನ್ ಮಾಡಬೇಕು ಅಂತ ಒಂದು ರೂಲ್ ಮಾಡಬೇಕು ಸರ್. ಪ್ರೈವೇಟ್ ಲೇಔಟ್ಸ್ ಮಾಡಕ್ಕೆ ಬಿಡಬಾರದು, ಮಾಡಿದ್ರು ಅದು ಸ್ಟ್ಯಾಂಡರ್ಡ್ ಅಲ್ಲಿ ಗವರ್ನಮೆಂಟ್ ಸ್ಟ್ಯಾಂಡರ್ಡ್ ಏನಿದೆ ಅದರಲ್ಲಿ ಮಾಡಿದಾಗ. ಇವಾಗ ನಾನು ಹೊರದೇಶಕ್ಕೆಲ್ಲ ಹೋದಾಗ ನೋಡ್ತೀನಿ ಅಲ್ವಾ, ಒಂದು ಲೇಔಟ್ ಮಾಡಬೇಕು ಅಂತ ಅವ್ರು ಮಾಡಬೇಕು ಅಂದ್ರೆ ಅದಕ್ಕೆ ಸ್ಯಾನಿಟರಿ ಎಲ್ಲ ಕರೆಂಟು ಗ್ಯಾಸು ಎಲ್ಲದ್ರದ್ದು ಲೈನ್ಸ್ ಎಲ್ಲ ಫೈನ್ ಹಾಕ್ಬಿಟ್ಟು ಒಂದೊಂದು ಮನೆಗೆ ಒಂದೊಂದು ಸೈಟ್ಗೆ ಲೀಡ್ ಕೊಟ್ಬಿಟ್ಟು ಆಮೇಲೆ ರೋಡ್ ಹಾಕ್ಬೇಕು, ಆಮೇಲೆ ಸೈಟ್ ಮಾಡಬೇಕು. 50% ಮಾತ್ರ ಸೈಟ್ ಮಾಡಬೇಕು, ಇನ್ 50% ರಸ್ತೆಗೆ ಪಾರ್ಕ್ಗೆ ಸಿ ಎ ಜಾಗಕ್ಕೆ ಆತರ ಮಾಡಿದಾಗ ಆಮೇಲೆ ರಸ್ತೆಗಳು ಇಷ್ಟೇ ಆಗಲ್ಲ, 40-50-60 ಅಂತ ಇರ್ಬೇಕು. ಈ ಪ್ರೈವೇಟ್ ಲೇಔಟ್ಸ್ ಅವ್ರು 20-15 ಮಾಡಿ ಎಲ್ಲ ಸ್ವಲ್ಪ ಆತರ ರೂಲ್ ತರಬೇಕು, ಇಲ್ಲರೆ ಡೆವಲಪ್ಮೆಂಟ್ ಮಾಡೋದು ಬಹಳ ಕಷ್ಟ. ಇವಾಗ ಆಗಿರೋ ಲೇಔಟ್ ಒಂಥರ ಆದ್ರೆ ಮುಂದೆ ಆಗಬೇಕಾಗಿರೋದು ಏನಿರುತ್ತೆ ಅದಕ್ಕೆ ಅಟ್ಲೀಸ್ಟ್ ಅದನ್ನ ಮಾಡಬೇಕು. ಇಲ್ಲ ಈಗ ಮುಂಬೈನ ಬೃಹತ್ ಮುಂಬೈ ಅಂತ ಮಾಡಿದ್ರು ಆತರ ನ್ಯೂ ಬ್ಯಾಂಗ್ಳೂರ್ ಮಾಡಿದ್ರೆ ಈ ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಮಾಡಬೇಕು. ಹೌದು, ಅದನ್ನ ಯಾರು ವೈಲೇಟ್ ಮಾಡ್ದಿರಂಗ್ ಮಾಡಿದ್ರೆ 100% ಚೆನ್ನಾಗಿರುತ್ತೆ. ಸೊ ಅದು ಇದು ಬೇಯ ಅಷ್ಟರಲ್ಲಿ ಈ ಗೋಡಂಬಿನ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಓಕೆ, ನಮ್ಮ ಉಪ್ಮಾ ಉಜಿಯಾರ ರೆಡಿ, ತಿನ್ನೋದೊಂದೇ ಬಾಕಿ. ತಿನ್ಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಉಪ್ಮಾ ಉಜಿಯಾರ ಮಾಡುವ ವಿಧಾನ: ಪ್ಯಾನಿಗೆ ಕಾಳು ಮೆಣಸು ಜೀರಿಗೆ ಹಾಕಿ ಘಮ ಬರುವವರೆಗೂ ಹುರಿದು ಕುಟ್ಟಣಿಗೆಗೆ ಹಾಕಿ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಬಾಣಲೆಗೆ ತುಪ್ಪ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿ. ಅದಕ್ಕೆ ಇಂಗು ಸೇರಿಸಿ ನಂತರ ಸಾಸಿವೆ ಹಾಕಿ. ಸಾಸಿವೆ ಸಿಡಿದಾಗ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಉದ್ದುದಕ್ಕೆ ಹೆಚ್ಚಿದ ಹಸಿ ಮೆಣಸಿನಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸಿ ಬಾಡಿಸಿ. ನಂತರ ಬೇಯಿಸಿದ ಬಟಾಣಿ ಮತ್ತು ಮಿಶ್ರ ತರಕಾರಿ ಸೇರಿಸಿ ಬಾಡಿಸಿ. ಈಗ ಕುಟ್ಟಿದ ಜೀರಿಗೆ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ. ರವೆಯ ಅಳತೆಯ 2 ಅಳತೆಯಷ್ಟು ನೀರನ್ನು ಹಾಕಿ ನೀರು ಕುದಿಯಲು ಬಿಡಿ. ಚೆನ್ನಾಗಿ ನೀರು ಕುದಿ ಬಂದಾಗ ಹುರಿದಿಟ್ಟ ರವೆಯನ್ನು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಗಂಟಾಗದಂತೆ ಕೆದಕಿ ಸಣ್ಣ ಉರಿಯಲ್ಲಿ ರವೆಯನ್ನು ಬೇಯಿಸಿ. ರವೆ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ಅದಕ್ಕೆ ಗೋಡಂಬಿ ಸೇರಿಸಿ ಬಾಡಿಸಿ. ಇದನ್ನು ಬಾಣಲೆಯಲ್ಲಿರುವ ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಕಟ್ಟಾದ ಜೀರಿಗೆ ಮೆಣಸಿನ ಪರಿಮಳದ ತುಪ್ಪದ ಘಮದ ಉಪ್ಮಾ ಉಜಿಯಾರ ರೆಡಿ. ಸ್ನೇಹಿತರೊಡನೆ ಹರಡುತ್ತಾ ಉಪ್ಮಾ ಉಜಿಯಾರವನ್ನು ಸವಿಯಿರಿ. ನೋಡಿ ಸರ್, ಉಪ್ಮಾ ಉಜಿಯಾರ ತಿನ್ ನೋಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಸರ್. ನಾವು ಮನೆಗಳಲ್ಲಿ ಮಾಡೋದಕ್ಕೂ ಇದಕ್ಕೂ 100% ಅದೇ ಗಜ ಅಂತ ಇದೆ. ಹೌದಾ? ಗ್ಯಾರಂಟಿ. ಫ್ಯಾಂಟಾಸ್ಟಿಕ್. ನಾವು ಒಂಚೂರು ಟೇಸ್ಟ್ ಮಾಡೋಣ. ನಮ್ಮಲ್ಲಿ ಖಾರ ಬಾತ್ ಅಂತ ಮಾಡ್ತಾರೆ,
ಹಲೋ ಆಕ್ಚುಲಿ ಜೀರಿಗೆ ಮೆಣಸಿನ ಗಮ ಲೈಟಾಗಿ ಬಾಯಿ ತುಂಬ ಇದೆ. ತಿನ್ನಬೇಕಾದ್ರೆ ಗೋಡಂಬಿ ಭಾಳ ಮಜ ಕೊಡುತ್ತೆ. ತರಕಾರಿಗಳು ಹದವಾಗಿ ಬೆಂದಿದೆ. ಪರ್ಫೆಕ್ಟ್ ಫ್ಲೇವರ್ಸು. ಸೂಪರ್ ಉಪ್ಪಿಟ್ಟು. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿನೊಂದು ಹನಿಗವನ ಬರುತ್ತೆ ಕೇಳಿ. ಕಣ್ಣು ತಾವರೆ, ಕಣ್ಣು ತಾವರೆ, ತುಟಿ ತೊಂಡೆ, ಹಲ್ಲು ದಾಳಿಂಬೆ, ಮೂಗು ಸಂಪಿಗೆ. ಕಣ್ಣು ತಾವರೆ, ತುಟಿ ತೊಂಡೆ, ಹಲ್ಲು ದಾಳಿಂಬೆ, ಮೂಗು ಸಂಪಿಗೆ. ಬಳ್ಳಿಯಂತೆ ಬಳುಕುವ ಈಕೆ ಲಾಲ್ಬಾಗಿನ ಹಾಗೆ ರಸಿಕರಿಗೆ ಪ್ರತಿ ದಿನ ಫಲ ಪುಷ್ಪ ಪ್ರದರ್ಶನ. ಮೋಹನ್ ರಾಜ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಮಿಂದ ಇನ್ನ ಬೇಕಾದಷ್ಟು ಸಮಾಜ ಸೇವೆ ನಡೀಬೇಕು. ನೀವು ನಮ್ಮ ಲೋಕಲ್ ಹೀರೋ, ಹಾಗಾಗಿ ನಿಮಗೆ ಒಂದು ಅಡುಗೆ ಮಾಡಿಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಆಗಿತ್ತು. ಬರಮಾಡಿಕೊಂಡೆ. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಇವತ್ತು ನೀವು ಬಂದರೆ ಉಪ್ಪಿಟ್ಟು ಕೇಳಿದ್ರೆ ಉಪ್ಮಾ ಉಜ್ಜಿಯಾರ ಮಾಡಿಕೊಟ್ಟೆ. ನಿಜವಾಗ್ಲೂ ಆಗಿತ್ತದು. ನಿಜವಾಗ್ಲೂ ನಾನು ಹೇಳಿದ್ನಲ್ಲ ಸರ್, ಇನ್ನೂ ತಿನ್ನಬೇಕು ಅನಿಸುತ್ತೆ. ಆ ಥರ ಇತ್ತು ನಿಮ್ಮ ಉಪ್ಪಿಟ್ಟು. ಥ್ಯಾಂಕ್ ಯು. ಬೆನ್ ತಟ್ಬಿಟ್ಟು ಶಭಾಷನ್ ಬಿಡಿ ಸರ್. ಶಭಾಷ. ಥ್ಯಾಂಕ್ ಯು. ನಿಮಗೆ ಬೊಂಬಾಟ್ ಭೋಜನ ತಂಡದ ವತಿಯಿಂದ ಒಂದು ಪುಟ್ಟ ಕಾಣಿಕೆ. ಇದು ನಿಮ್ಮ ಮನೆ ಪೋರ್ಟಿಕೋಲ್ ಯಾವಾಗಲೂ ಮಿಂಚ್ತಾ ಇರಬೇಕು. ಥ್ಯಾಂಕ್ ಯು. ನೀವು ದಿನ ಕಾಫಿ ಟೀ ಹಾಲು ಏನು ಕುಡಿತೀರೋ ಅದರಲ್ಲಿ ಇದನ್ನೇ ಕುಡಿಬೇಕು. ಇದನ್ನು ನೋಡಿದಾಗ ಎಲ್ಲ ಬೊಂಬಾಟ್ ಭೋಜನ ಸಿಹಿ ಕೈ ಚಂದ್ರೂನ ನೆನೆಸ್ಕೋಬೇಕು. ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗಾಗಿ. ಇದರಲ್ಲಿ 112 ಅಡುಗೆ ಇದೆ. ಇದನ್ನು ನಿಮ್ಮ ಮನೆಯಲ್ಲಿ ಪ್ರಯೋಗ ಮಾಡೋಕ್ಕೆ ಹೇಳಿ, ತಿಂದುಬಿಟ್ಟು ಹೇಗಿತ್ತು ಅಂತ ಫೀಡ್ಬ್ಯಾಕ್ ಕೊಡಿ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಎಲ್ಲರ ಕಷ್ಟಕ್ಕೆ ಹಾಕ್ತೀರಾ, ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಾ. ನಿಮ್ಮ ಬದುಕು ಯಾವಾಗಲೂ ಸಿಹಿಯಾಗಿರಲಿ, ಒಳ್ಳೇದಾಗಲಿ. ಸಿಹಿ ಅಲ್ಲ ನನಗೆ, ಕಹಿ ಅಲ್ಲ ನಿಮ್ಗೆ. ಹೌದು ಸರ್, ಜೀವನನೇ ಹಂಗಾಗಬೇಕು ನಿಮ್ದು. ಸಿಹಿ ಬೇರೆಯವರು ಕೊಟ್ಟು ಕೊಟ್ಟು ಕಹಿ ಜಾಸ್ತಿ ನೀವು ತಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಪ್ರಶ್ನೆ ನಿಮ್ಮದು, ಉತ್ತರ ನಮ್ಮದು. ನಮಸ್ಕಾರ, ನಾನು ಶಿಲ್ಪಾ, ಪುಣೆಯಿಂದ ಪತ್ರ ಬರ್ತಿದ್ದೇನೆ. ನನಗೆ 3 ವರ್ಷದ ಮಗನಿದ್ದಾನೆ. ನಾನು ನಿಮ್ಮ ಕಾರ್ಯಕ್ರಮವನ್ನು ರೆಗ್ಯುಲರಾಗಿ ನೋಡ್ತೀನಿ. ದೊಡ್ಡ ಅಭಿಮಾನಿಗಳು ನಾವು. ನನ್ನ ಮಗ ನೀವು ಮಾಡುವ ಅಡುಗೆಗಳನ್ನು ಮಾಡು ಅಂತ ಕೇಳುತ್ತಾನೆ, ಮತ್ತು ತಿಂದ ಮೇಲೆ ನೀವು ನಿಮ್ಮ ಹಾಗೆ ಶಬ್ದ ಮಾಡುತ್ತಾ ಸೂಪರ್ ಅನ್ನುತ್ತಾನೆ. ನಮಸ್ತೆ ಡಾಕ್ಟರ್ ಗೌರಿ ಅಮ್ಮ, ನಿಮ್ಮ ಬ್ಯೂಟಿ ಟಿಪ್ಸು ಮತ್ತು ಹೆಲ್ತ್ ಟಿಪ್ಸು ನಮಗೆ ತುಂಬ ಖುಷಿ ಕೊಡುತ್ತೆ. ನನಗೆ ನಿಮ್ಮಿಂದ ಒಂದು ನನ್ನ ಸಮಸ್ಯೆಗೆ ಪರಿಹಾರ ಬೇಕು. ನನ್ನ ಅಂಡರ್ ಆರ್ಮ್ಸ್ ತುಂಬ ಕಪ್ಪಾಗಿದೆ ಭಾಳ ವರ್ಷಗಳಿಂದ. ಏನೇನೋ ಕ್ರೀಮ್ಗಳನ್ನು, ಆಲೋವೆರಾ ಜೆಲ್ಲು ಮತ್ತು ಸ್ವೀಟ್ ಆಲ್ಮಂಡ್ ಆಯಿಲ್ಲು, ಟರ್ಮರಿಕ್ ಲೆಮನ್ ಪೇಸ್ಟು ಎಲ್ಲ ಹಾಕಿದೆ, ಏನೂ ಉಪಯೋಗವಾಗಲಿಲ್ಲ. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್, ಬೇಗ ರ್ಯಾಷಸ್ ಬರುತ್ತದೆ. ದಯವಿಟ್ಟು ಇದಕ್ಕೇನಾದ್ರೂ ಒಂದು ಪರಿಹಾರವನ್ನು ತಿಳಿಸಿ. ಅಂಡರ್ ಆರ್ಮ್ಸ್ ಕೆಳಗಡೆ ಸ್ಕಿನ್ ಟೋನ್ ಚೆನ್ನಾಗಾಗೋದಿಕ್ಕೆ. ಇವತ್ತಿನ ಕಾರ್ಯಕ್ರಮ ನೀವು ಪ್ರಾರಂಭದಲ್ಲಿ ನೋಡಿದ್ದೇ ಆಗಿದ್ರೆ ಇವತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು. ಯಾಕೆಂದರೆ ಇವತ್ತು ಇದೇ ರೀತಿಯ ಸಮಸ್ಯೆಗಳಿಗೆ, ಅಂದರೆ ನೀವು ಅಂಡರ್ ಆರ್ಮ್ ಅಂತ ಹೇಳಿದ್ದೀರ, ಆದರೆ ಯಾವುದೇ ಭಾಗದಲ್ಲಿ ಚರ್ಮದಲ್ಲಿ ಕಪ್ಪು ಬಣ್ಣ ಇದ್ದಾಗ, ಕಪ್ಪು ಕಲೆ ಇದ್ದಾಗ, ಈ ರೀತಿ ಇದ್ದಾಗ ಇವತ್ತು ನಾವು ಮಾಡಿದ್ದು ತೋರಿಸಿದಂತಹ ರಾಗಿ ಪ್ಯಾಕ್, ಅಂದರೆ ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಅಥವಾ ಹಾಲಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕದರಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಮಾಡಿ ಅದಕ್ಕೆ ಸ್ವಲ್ಪ ಜೇನನ್ನು ಮಿಶ್ರಣವನ್ನು ಕೊಟ್ಟು ಅದನ್ನು ನೀವು ಆ ಭಾಗಕ್ಕೆ ಹಚ್ಚಿ ಒಂದು 15-20 ನಿಮಿಷ ಬಿಟ್ಟು ನಂತರ ಸ್ವಚ್ಛ ಮಾಡ್ಕೊಳ್ತಾ ಬನ್ನಿ. ದಿನಕ್ರಮೇಣ ಆ ಬಣ್ಣ ಬದಲಾಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಪ್ರಯತ್ನ ಮಾಡಿ, ಆಗಿದ್ದೇ ಆದರೆ ನಮಗೆ ಪುನಃ ಬರೆದು ತಿಳಿಸಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಘೋಷಣೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗತಾರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಕಳ ಬಾಯ್.